ಮನ್ವಂತರದ ಮೊದಲನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮರಳಿ ಬಾ ಮನ್ವಂತರವೇ ಕಂಬನಿಗಳ ಬಳಿಗೆ, ಮರಳಿಸು ಹೊಸ ಚೇತನವ ಬಳಲಿದ ಮನಗಳಿಗೆ. ಕಣ್ಣೀರೇ ಕಡಲಾಗಿ ಭಾವಗಳು ಬರಡಾಗಿ ಮನದ ಮರಳ ತುಂಬ ನೋವಿನಲೆಯ ಬಿಂಬ ನೀಡು ಬಾ ಮನ್ವಂತರವೇ ಭಾವಕ್ಕೆ ಉಸಿರನ್ನು ಬರಡು ಹೃದಯಗಳಿಗೆ ಜೀವದ ಹಸಿರನ್ನು. ಕೋವಿಡ್ 19 ನ ಪ್ರಳಯ ತಾಂಡವ ವಿಶ್ವವ್ಯಾಪಿಯಾಗಿದೆ. ಕಾಲಚಕ್ರದ ಪ್ರವಾಹ ಹೇಗಿರುತ್ತೆ ಅನ್ನುವ ಒಂದು ಲೈವ್ ಎಕ್ಸ್ಪೀರಿಯನ್ಸ್. ಅಣುವಿನಷ್ಟಿರುವ ಒಂದು ಸಣ್ಣ ವೈರಸ್ ಅಣು ಬಾಂಬಿನಷ್ಟೇ ವಿನಾಶಕಾರಿ. ಯೋಚನೆ ಮಾಡಿ, 1.5 trillion ಸೆಲ್ಸ್ ಇರುವ ಈ ಮನುಷ್ಯ ಇನ್ನೆಷ್ಟು ವಿನಾಶಕಾರಿ. ಕಾಲದ ಹಕ್ಕಿಯ ರೆಕ್ಕೆ ಬದಲಾವಣೆ, ಬದಲಾವಣೆಯೇ ಜಗದ ನಿಯಮ. ಇಂತಹ ಸಮಯದಲ್ಲಿ ನಾವೆಲ್ಲರೂ ಧೈರ್ಯವನ್ನು ತಗೊಂಡು ಈ ಪರಿಸ್ಥಿತಿಯನ್ನ ಸಮರ್ಥರಾಗಿ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತೆ. ಇದನ್ನು ನಮ್ಮ ಸಾಮರ್ಥ್ಯದಿಂದ ಹೆದರಿಸುವ ಶಕ್ತಿ, ಆ ದೈವಾನುಗ್ರಹವು ನಮಗಾಗಲಿ ಅಂತ ಪ್ರಾರ್ಥಿಸೋಣ. ಎಲ್ಲದರಲ್ಲೂ ಅವಕಾಶವನ್ನು ಹುಡುಕುವ ಅವಕಾಶವಾದಿಗಳಾಗೋಣ, ಹಾಗೂ ಹೊಸ ಜೀವನವನ್ನು ಕಟ್ಟಬಲ್ಲೆವು ಎನ್ನುವ ಆಶಾವಾದಿಯಾಗೋಣ. ಹೊಸ ಜೀವನವನ್ನು ಕಟ್ಟುವ ಶಿಲ್ಪಿಯಾಗೋಣ. ಬನ್ನಿ ಎಲ್ಲರೂ ಈ ಮಹಾ ಮನ್ವಂತರದ ಸಮಯದಲ್ಲಿ ಆ ಮನ್ವಂತರನನ್ನು ಪ್ರಾರ್ಥಿಸೋಣ, ನಮಗೆಲ್ಲರಿಗೂ ಹೊಸ ಜೀವನವನ್ನು ನೀಡಲೆಂದು. ಜೀವನದ ಹಲವಾರು ಘಟನೆಗಳು ಎಲ್ಲರ ಜೀವನದಲ್ಲಿ ನಡೆದು ಹೋಗುತ್ತೆ. ಆದರೆ ಅದೇ ದೇವರನ್ನು ಬೇಡಿಕೊಂಡು ಈ ಜೀವನನ ಸಮರ್ಥ ರೀತಿಯಲ್ಲಿ ಬದುಕೋಕ್ಕೆ ದಾರಿ ಮಾಡಿಕೊಡಪ್ಪ ಅಂತ ಬೇಡ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸುತ್ತೇನೆ. ಜೀವನ ಒಂದು ಪಾಠಶಾಲೆ, ನಾನು ಅದರ ವಿದ್ಯಾರ್ಥಿ. ಜೀವನವೇ ನನ್ನ ಗುರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಅನುಭವಿಸುವುದೇ ನನ್ನ ಗುರಿ. ಜೀವನ ಹೇಗೆ ಹಂತ ಹಂತವಾಗಿ ಬೆಳೀತಾ ಹೋತೋ ಹಾಗೆ ಹಂತ ಹಂತವಾಗಿ ನಾನು ಬೆಳೀತಾ ಬಂದೆ. ನನ್ನ ಜೀವನ ಶುರುವಾಗಿದ್ದು ನನ್ನ ಹುಟ್ಟಿನಿಂದ. ಜೀವನವು ನನ್ನನ್ನು ರೂಪಿಸಿದ ಶಿಲ್ಪಿ, ನಾನು ರೂಪಿತವಾದ ಶಿಲ್ಪ. ನನ್ನ ಜೀವನ ಹಾಗೂ ಜೀವನ ಕಲಿಸಿದ ಪಾಠಗಳ ಪ್ರತಿಯೊಂದು ಕ್ಷಣವನ್ನು ಪ್ರತಿಬಿಂಬಿಸುವುದು ಈ ಮನ್ವಂತರ. ಈ ಮನ್ವಂತರದ ಎಲ್ಲ ಸಂಚಿಕೆಗಳಲ್ಲೂ ನಾನು ಕಲಿತ ಎಷ್ಟೋ ಜೀವನ ಪಾಠಗಳನ್ನು ಹೇಳಿಕೊಡುವಂತಹ ಅಥವಾ ಹಂಚಿಕೊಳ್ಳುವಂತಹ ಒಂದು ವೇದಿಕೆಯಾಗಿದೆ. ಈಗ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ಈ ಕೊರೋನಾ ಮಹಾಮಾರಿ ಅಥವಾ ವೈರಸ್ ಹರಡೋದನ್ನ ತಡೆಯೋದಕ್ಕೆ ಇರುವ ಒಂದು ಉತ್ತಮ ಮಾರ್ಗ. ಅದು ನಿಮ್ಗೆಲ್ಲ ಗೊತ್ತಿರಬೇಕು, ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ನನಗೇನು ಹೊಸದಾಗಿರ್ಲಿಲ್ಲ. ಚಿಕ್ಕ ವಯಸ್ಸಿನಿಂದ ನನಗೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಟ್ರೈನಿಂಗ್ ತುಂಬಾ ಚೆನ್ನಾಗಾಗಿತ್ತು. ಯಾಕೆ ಗೊತ್ತಾ? ನೀವೆಲ್ಲ ನೋಡಿರಬಹುದು, ಸಣ್ಣ ಮಕ್ಕಳು 2 ವರ್ಷದವರಾಗಿರ್ತಾರೆ. ಮೊದಲ 2 ವರ್ಷದವರೆಗೆ ಈ ಮಕ್ಕಳನ್ನ ಎಲ್ಲರೂ ತಂದು ತುಂಬಾ ಮುದ್ದಿನಿಂದ ಪ್ರೀತಿಸಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಆದ್ರೆ ಏನಾಗುತ್ತೆ, 2 ವರ್ಷದ ನಂತರ ಸಿಗ್ಮಂಡ್ ಫ್ರೂಡ್ ಹೇಳುವ ಹಾಗೆ ಈ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ದೈಹಿಕ ಮಾನಸಿಕ ಬದಲಾವಣೆಗಳೆಲ್ಲ ನಮ್ಗೆಲ್ಲ ಗೊತ್ತೇ ಇದೆ. ಸಿಗ್ಮಂಡ್ ಫ್ರೂಡ್ ಹೇಳೋದು 2 ವರ್ಷದ ನಂತರ ಈ ಮಗುವಿಗೆ ನಾನು ಬೇರೆ, ಈ ಪ್ರಪಂಚ ಬೇರೆ ಅನ್ನುವ ಒಂದು ಈಗೋ ಡೆವಲಪ್ಮೆಂಟ್ ಪ್ರಾರಂಭವಾಗುತ್ತೆ. ಇದು ನಮ್ಮ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಂಬರ್ 1. ಇನ್ನು ಮುಂದೆ ನೋಡೋಣ, ಇದು ಪ್ರೋಗ್ರೆಸ್ ಆಗ್ತಾ ಆಗ್ತಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಗೆ ಮುಂದುವರಿಯುತ್ತೆ ಅಂತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಂಗೆ 2 ವರ್ಷದ್ದೆಲ್ಲ ಅಷ್ಟು ನೆನಪಿಲ್ಲ, ಬಟ್ 5 ವರ್ಷದ ಮೇಲೆಲ್ಲ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ತುಂಬಾ ಚೆನ್ನಾಗಿ ನೆನಪಿದೆ. ಯಾಕಂದ್ರೆ ಅದು ತುಂಬಾ ಆಳವಾದ ಪ್ರಭಾವವನ್ನು ಬೀರಿತ್ತು ನನ್ನ ಮೇಲೆ. ಒಂದ್ ಮಗು ಬೆಳೆಯುತ್ತೆ ಅಂತ ಇಟ್ಕೊಳ್ಳಿ, ಅದು ಏನೋ ಗೊತ್ತಿರಲ್ಲ, ಒಂದು
ಬಿಡೀ ಹಾಳೆ ಇದ್ದ ಹಾಗೆ. ಬರ್ತಾ ಬರ್ತಾ ಮೊದಲು ತಂದೆ ತಾಯಿ ಪ್ರಭಾವ ಬೀರ್ತಾರೆ, ಅದಾದ ನಂತರ ತಮ್ಮಲ್ಲಿರುವ ಅಣ್ಣ ತಮ್ಮಂದಿರು ಎಲ್ಲರೂ ಪ್ರಭಾವ ಬೀರ್ತಾರೆ, ಇರುವ ಸಂಬಂಧಿಕರು, ನಂತರ ಶಾಲೆ, ಅಲ್ಲಿ ಪಾಠ ಹೇಳಿಕೊಳ್ಳುವ ಗುರುಗಳು, ಈ ತರ ಗುರುಗಳ ತನಕ ಬರುತ್ತೆ. ಅದಾದ ನಂತರ ಸಮಾಜ ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ, ಎಜುಕೇಶನ್ ಸಿಸ್ಟಮ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಅಂತ ಕೂಡ ಒಂದು ಮಗುವಿನ ಮೇಲೆ ಆಗ್ತಾ ಆಗ್ತಾ ಆ ಬೆಳವಣಿಗೆ ಯದಾರಿ ಹೋಗ್ತಾನೆ ಇರುತ್ತೆ. ಸೊ ಒಂದು ಚಿಕ್ಕ ಮಗುವು ರೂಪವಾಗುವುದು ಹೇಗೆ, ಅಥವಾ ಒಂದು ಸಣ್ಣ ಜೀವ ಮನುಷ್ಯನ ಶಿಲ್ಪ ರೂಪವಾಗುವುದು ಹೇಗೆ ಅಂದ್ರೆ ಇನ್ಫ್ಲುಯೆನ್ಸಸ್. ಈ ಇನ್ಫ್ಲುಯೆನ್ಸಸ್ ಅನ್ನೋದು ಆ ಎನ್ವಿರಾನ್ಮೆಂಟ್ ಇನ್ಫ್ಲುಯೆನ್ಸ್ ಕೂಡ ಆಗ್ಬೋದು, ಹಾಗೂ ಹಲವಾರು ಹಂತಗಳಲ್ಲಿ ಫ್ರೆಂಡ್ಸ್, ಟೀಚರ್ಸ್, ಫ್ಯಾಮಿಲಿ, ಈ ತರ ಸೋಷಿಯಲ್ ಸೊಸೈಟಿ, ಹೀಗೆ ಈ ಇನ್ಫ್ಲುಯೆನ್ಸಸ್ ಎಲ್ಲ ಬೆಳೀತಾ ಹೋಗುತ್ತೆ. ಒಂದು ಬಿಳಿ ಹಾಳೆ ಒಂದು ಪ್ರಬುದ್ಧವಾದ ವ್ಯಕ್ತಿಯಾಗಿ ರೂಪಿತರಾಗ್ತಾರೆ. ಇದು ಒಂದು ಜೀವನದ ಪಯಣ. ಇನ್ನು ಈ ಜೀವನದ ಪಯಣದ ಅತ್ಯಂತ ಮೊದಲಿನ ಅಂಶದಲ್ಲಿ ಅಂದ್ರೆ ನಾನು 5 ವರ್ಷದವಳಿದ್ದಾಗ ಮನೆಗೆ ಸಾಕಷ್ಟು ಸ್ನೇಹಿತರು ಬರ್ತಿದ್ರು, ಸಂಬಂಧಿಕರು ಬರ್ತಿದ್ರು, ಗೆಸ್ಟ್ ಎಲ್ಲ ಬರ್ತಿದ್ರು. ನನಗೆ ಆಗೇನಾಗ್ತಿತ್ತು, ಕೆಲವರು ಬಂದು ತುಂಬಾ ಪ್ರೀತಿಯಿಂದ ಮಾತಾಡ್ಸೋರು ನಂಗೆ ತುಂಬಾ ಖುಷಿ ಆಗ್ಬಿಡ್ತಿತ್ತು. ಅಯ್ಯೋ ಮತ್ ಬರ್ಲಪ್ಪ, ಅವ್ರನ್ನ ಬಿಟ್ಟು ಹೋಗೋಕಾಗ್ತಿರ್ಲಿಲ್ಲ ನನಗೆ, ಹೋಗ್ಬಿಡಿ ಅಂತ ಆಳ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ಇನ್ ಕೆಲವರು ಬರೋರು ಮನೆಗೆ ಏನ್ ಮಾಡೋರು ಅಂದ್ರೆ ಸುಮ್ನಿರೋರು, ಒಂದ್ ಸಣ್ಣ ಸ್ಮೈಲ್ ಕೊಟ್ಟು ಸುಮ್ಮನಾಗ್ಬಿಡ್ತಿದ್ರು. ಆದ್ರೆ ಇನ್ ಕೆಲವರು ಬಂದು ತುಂಬಾ ಮನಸ್ಸಿಗೆ ಚುಚ್ಚಾಗಿ ಮಾತಾಡ್ತಿದ್ರು. ಒಬ್ರಂತೂ ಮನೆಗೆ ಬಂದಿದ್ರು, ನನ್ಗೆ ಈಗ್ಲೂ ನೆನಪಿದೆ, ಏನೇಮಾ ನಿನ್ ಮಗಳು ನಿಂತರ ಬೆಳ್ಳಗಿಲ್ಲ, ಅವ್ರಪ್ಪನ ತರ ಕಪ್ಪು ಸ್ವಲ್ಪ ಅಂತ ಹೇಳೋರು. ಆಮೇಲೆ ಈಗ್ಲೇ ಇಷ್ಟು ದಪ್ಪ ಇದೆ ಹುಡುಗಿ, ಬಾ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ತಿನ್ಸಕ್ ಹೋಗ್ಬೇಡ್ವೆ, ಬರ್ತಾ ಬರ್ತಾ ಇನ್ನೂ ದಪ್ಪಗಾಗ್ಬಿಡ್ತಾಳೆ, ನೋಡ್ಕೋಮಾ ಸರಿಗೆ. ಈ ತರ ಹೀಯಾಳಿಸೋರು ಅಥವಾ ಸುಮ್ನೆ ಅವ್ರು ಗೊತ್ತಿಲ್ದೇನೆ ಹೇಳ್ಕೊಳ್ಳೋರು ಹಲವಾರು ಜನರು ಬಂದ್ರು. ಅಂಥವ್ರು ಬಂದಾಗ ಅಲ್ಲಿಂದ ಬಾಗ್ಲಿಂದ ಬರೋ ವಾಯ್ಸ್ ಕೇಳ್ತಾನೆ, ನಾನು ಹೆದರ್ಕೊಂಡು ರೂಮಲ್ಲಿ ಹೋಗಿಕೊಂಡ್ಬಿಡ್ತಿದ್ದೆ. ಇದು ನನ್ನ ಇನ್ನೊಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಶುರುವಾದ ರೀತಿ. ಇನ್ ಮತ್ತೊಂದು ನೆನಪು ನಂಗೆ ತುಂಬಾ ಚೆನ್ನಾಗಾಗೋದು ಅಂತ ಹೇಳಿದ್ರೆ, ಯೂಶಲಿ ಗೆಸ್ಟ್ ಬಂದಾಗ ಆ ಗಿಫ್ಟ್ಗಳೇನೋ ತರ್ತಾರೆ, ನನಗಿದ್ದ ಆಸೆ ಇದು. ಎಷ್ಟೋ ಸಲ ಬಂದ ಗೆಸ್ಟ್ ಒಂದು ಚಿಕ್ಕ ಕಿರುನಗೆಯನ್ನೋ ಬೀರಿ ನಮಗೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳ್ಕೊಡ್ತಾ ಅಥವಾ ಅವರ ಜೀವನದ ಅನುಭವಗಳನ್ನ ಹಂಚ್ಕೊಳ್ತಾ ನಮಗೆ ಒಂದು ಮಾದರಿಯಾದ ವ್ಯಕ್ತಿತ್ವ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆಗ ಅವರನ್ನು ಹೋಗಿ ಅವರನ್ನ ಹೇಗೆ ನಾನು ಒಂದು ಒಳ್ಳೆಯ ಗೆಸ್ಟ್ ನ ರೀತಿಯಲ್ಲಿ ಅವರಿಗೆಲ್ಲ ಎಲ್ಲ ಸೇವೆಯನ್ನು ಮಾಡಿ ಅವರ ಜೊತೆ ಆಟ ಪಾಠಗಳನ್ನು ಕಲಿತು ಅವ್ರ ಜೊತೆ ಆಟ ಆಡ್ತಾ ಪಾಠಗಳನ್ನು ಕಲಿತಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ನೋ ಆಸೆ ಇರ್ತಿತ್ತು. ಆ ಸಣ್ಣ ಒಳ್ಳೆಯ ಮಾತು, ಒಂದು ಪ್ರೋತ್ಸಾಹದ ಮಾತಿಗಾಗಿ ನನ್ನ ಮನ ಸದಾ ಹಂಬಲಿಸ್ತಿತ್ತು. ಒಂದು ಹೊಗಳಿಕೆಯ ಮಾತು ಇದು ಮಾಡಕ್ ಸಾಧ್ಯ ಅಂತ ಕೇಳೋಕೆ ಈ ಕಿವಿಗಳು ಸದಾ ಯಾಚಿಸ್ತಿದ್ವು. ಆದ್ರೆ ಇದೆಂದೂ ಆಗ್ಲಿಲ್ಲ. ಹೀಗೆ ಶುರುವಾಯಿತು ನನ್ನ ಸೋಷಿಯಲ್ ಡಿಸ್ಟೆನ್ಸಿಂಗ್. ಹೋಗ್ತಾ ಹೋಗ್ತಾ ಮತ್ತಿನ್ನೊಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ಘಟನೆ. ಎಲ್ಲ ಫಂಕ್ಷನ್ಸ್ ಏನಿರುತ್ತೆ, ಎಲ್ಲ ಫಂಕ್ಷನ್ಸ್ ಹೇಗಿರಬೇಕು ಅನ್ನೋದು ನನ್ನ ಒಂದು ಕಲ್ಪನೆ. ಎಲ್ಲರೂ ಸೇರ್ಕೋಬೇಕು, ಒಂದು ಸಂಭ್ರಮವನ್ನ ಆಚರಿಸ್ಬೇಕು, ಎಲ್ಲರೂ ಸೇರ್ಕೊಂಡು ಖುಷಿ ಖುಷಿಯಾಗಿ ಒಂದು ಹಾಡು ಹೇಳ್ತಾ ಆಮೇಲೆ ಅದಕ್ಕೆ ಕುಣಿತಾ ಕುಪ್ಪಳಿಸ್ತಾ ಎಲ್ಲವನ್ನು ಸಂಭ್ರಮ ಆಚರಣೆ ಮಾಡಬೇಕು, ಖುಷಿ ಖುಷಿಯಾಗಿ ಎಲ್ಲರೂ ಇರಬೇಕು ಅನ್ನೋ ಒಂದು ಆಸೆ. ಹೇಗೆ ಅಲ್ಲಿ ಬಂದು ನಿಮಗೆ ಗೊತ್ತು, ಮದುವೆ ಅಂದ್ರೆ ವಧುವರರ ಅನ್ವೇಷಣೆ ಅಂತೂ ಇದ್ದೇ ಇರುತ್ತೆ. ಅದ್ರ ಮಧ್ಯೆಗೆ ಒಬ್ರನ್ನೊಬ್ರು ಗೊತ್ತಿಲ್ಲದೆ ಇರೋರನ್ನ ಪರಿಚಯ ಮಾಡ್ಕೊಳ್ಳೋದು, ಹೇಗಿದ್ದೀರಾ ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಅವರ ಜೀವನ ಶೈಲಿ ಹೇಗಿದೆ, ಅವರ ವೃತ್ತಿ ಧರ್ಮ ಹೇಗಿದೆ, ಅಲ್ಲಿರೋ ಸ್ಟೈಲ್ ಹೇಗೆ, ಅದನ್ನ ಹೇಗ್ ನಿಭಾಯಿಸ್ತಿದ್ದಾರೆ, ಮತ್ತೆ ಅವರು ಜೀವನದಲ್ಲಿ ಆಟಗಳ ಮಧ್ಯೆ ಅವ್ರ ಜೀವನದನ್ನ ಒಳ್ಳೆಯ ಕ್ಷಣಗಳನ್ನ ಮೆಲುಕು ಹಾಕೋದು ಮತ್ತೆ ಒಬ್ಬರೊಬ್ಬರನ್ನ ಕಾಲು ಹಿಡಿತಿದ್ದ ರೀತಿ ಅವರ ಕಾಲದಲ್ಲಿ ಹೇಗಿತ್ತು, ಇದನ್ನೆಲ್ಲ ಕೇಳಬೇಕು ಅನ್ನೋ ಆಸೆ. ಆದ್ರೆ ಏನಾಗ್ತಿತ್ತು, ನನ್ನ ಅನುಭವನೇ ಬೇರೆ ಇರ್ತಿತ್ತು. ಎಷ್ಟೋ ಸಲ ಎಲ್ಲರೂ ಒಟ್ಟಿಗೆ ಕೂಡಿ ಆ ಒಂದು ಫಂಕ್ಷನ್ ಏನಿದೆಯೋ ಅದನ್ನ ನೀಟಾಗಿ ಎಲ್ಲರೂ ಒಬ್ಬರೊಬ್ಬರೊಂದು ಕೆಲಸನ ಹಂಚ್ಕೊಂಡು ನಾವು ನಿಭಾಯಿಸೋಣ ಅಂತ ಇರ್ತಿರ್ಲಿಲ್ಲ, ನಿಭಾಯಿಸ್ತಿದ್ರು ಸ್ವಲ್ಪ ಮಟ್ಟಿಗೆ, ಬಟ್ ಎಲ್ಲರೂ ಸೇರಿ ಹಂಚ್ಕೊಂಡು ಮಾಡಿದಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದಕ್ಕೆ ಎಷ್ಟು ಅದ್ಭುತವಾಗಿ ಆಗ್ಬೋದಿತ್ತಲ್ವಾ. ಆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೂಡ ಬೇಕಾಗ್ತಿರ್ಲಿಲ್ಲ, ಅಲ್ಲಿ ಒಬ್ರಿಗೊಬ್ರು ಬಾಂಧವ್ಯದಿಂದ ಮಾಡಿದಾಗ ಒಂದೊಳ್ಳೆ ಟೀಮ್ ವರ್ಕ್ ಆಗ್ತಿತ್ತು ಅಂತ ನನಗನ್ಸುತ್ತೆ. ಬಟ್ ನಾನು ಕಂಡ ಫಂಕ್ಷನ್ಸ್ ಅಲ್ಲಿ ಯೂಶಲಿ ಏನಾಗ್ತಿತ್ತು ಅಂದ್ರೆ ಒಬ್ರನ್ನೊಬ್ರು ಬೈಕೊಳ್ಳೋದು ಅಥವಾ ಅವ್ರ ಮೇಲೆ ನೀನಾ ನಾನಾ ಅಂತ ಪೈಪೋಟಿ, ಅಯ್ಯೋ ನನ್ ಮಗಳು ಇದು ಮಾಡ್ತಿರಳಪ್ಪ ಇಂಜಿನಿಯರಿಂಗು. ಎಷ್ಟೋ ಸಲ
ತಮ್ಮ ಒಂದು ಸ್ಟೇಟಸ್ ನ ತೋರಿಸ್ಕೊಳ್ಳೋಕೆ ಬರೋರು ಜನ. ಒಗ್ಗಟ್ಟು ಅನ್ನೋದು ಇರ್ತಾನೆ ಇರಲಿಲ್ಲ, ಸಂಭ್ರಮ ಅನ್ನೋದೇ ಇರ್ತಾ ಇರಲಿಲ್ಲ. ಹೇಗೋ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದು, ಹೇಗೆ ಮಾತಿನ ಕೌಂಟ್ರಲ್ಲಿ ಚಕಮಕಿಯಲ್ಲಿ ಇವಳು ಹಾಗಂದಿದ್ಲು ಲಾಸ್ಟ್ ಟೈಮ್, ಈ ಸಲ ಅವಳಗ್ ಕೊಡ್ಲೇಬೇಕು ನಾನು ತಿರುಗುಬಾಣ, ಈ ತರ ಎಲ್ಲ ಯೋಚನೆ ಮಾಡ್ತಿದ್ರು. ಎಷ್ಟೋ ಸಲ ಹೋಗಲೇ ಬೇಡ ಅನ್ಸ್ಬಿಡ್ತಿತ್ತು. ಇನ್ನು ಹೋದಾಗ ಏನು ಅಂದ್ರೆ, ನನಗೆ ತುಂಬಾ ಸಿಂಪಲ್ ಆಗಿ ಡ್ರೆಸ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ. ಸಣ್ಣ ಅಲ್ಲಿ ಹೋದ್ರೆ ಗ್ರ್ಯಾಂಡ್ ಡ್ರೆಸ್ ಹಾಕೊಳ್ಳೋರ್ಗ್ ಬೆಲೆ ಕೊಡೋದು ತುಂಬಾ ಹೆತ್ತರ ಇರ್ತಿತ್ತು. ಸಿಂಪಲ್ ಆಗಿರೋರಿಗೆ ಮುಖ ಕೂಡ ತಗೊಂಡು ನೋಡ್ತಾನೆ ಇರ್ಲಿಲ್ಲ, ಅಟೆನ್ಷನ್ ಕೊಡ್ತಿರ್ಲಿಲ್ಲ, ಹೀಗಿರ್ತಿತ್ತು. ಹಾಗಾಗಿ ಅರ್ಧಕ್ಕರ್ಧ ಫಂಕ್ಷನ್ಗೆ ಹೋಗಕ್ ಬಿಟ್ಟಿದ್ದಾರೆ. ಇನ್ನೊಂದೇನಾಯ್ತು, ಹಾಗೆ ಬರ್ತಾ ಬರ್ತಾ ಇನ್ನೊಂದು ನೋಡ್ಬೋದು ನೀವು, ಈ ಸೀರೆಗಳ ಘಟನೆ ಏನಾಗ್ತಿತ್ತು ಅಂದ್ರೆ, ನಾಲ್ಕು ಜನ ಸೀರೆ ಹಾಕೊಂಡು ತುಂಬಾ ಚೆನ್ನಾಗಿ ಖುಷಿಯಿಂದ ಡ್ರೆಸ್ ಮಾಡ್ಕೊಂಡ್ ಬಂದಿರೋರು. ಅದರಲ್ಲಿ ಇವ್ರು ಯಾರೋ ಬಂದಿರೋರು ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೊಳಕ್ಕೆ, ಅಲ್ಲಿ ಯಾರೋ ತುಂಬಾ ಇನ್ಫ್ಲೂಯೆನ್ಸ್ಡ್ ತುಂಬಾ ಹೈ ಪೊಸಿಷನ್ ಇರೋರ್ ಹತ್ರ ಹೋಗ್ಬಿಟ್ಟು ಯು ಲುಕಿಂಗ್ ಸೋ ಪ್ರಿಟಿ ಅಂತ ಹೇಳ್ಬಿಡೋರು. ಇಲ್ಲಿ ಮೂರ್ನಾಲ್ಕು ಜನನ್ನ ಸುಮ್ಮನೆ ನೋಡ್ಬಿಟ್ಟು ಹಿಂಗ್ ಸ್ಮೈಲ್ ಕೊಟ್ಬಿಡೋರು. ನಾಲ್ಕು ಜನರ ಮಧ್ಯದಲ್ಲಿ ಒಬ್ಬರನ್ನ ಮಾತ್ರ ಯು ಲುಕಿಂಗ್ ಸೋ ಪ್ರಿಟಿಯಾ ಅಂತ ಹೇಳ್ಬಿಟ್ಟು ಇನ್ನೊಬ್ರಿಗೆಲ್ಲ ಜಸ್ಟ್ ಒಂದು ಸ್ಮೈಲ್ ಕೊಟ್ರೆ, ಆ ನಾಲ್ಕು ಜನರು ಎಷ್ಟು ಉತ್ಸಾಹದಿಂದ ರೆಡಿ ಆಗಿ ಬಂದು ಆ ಸಂಭ್ರಮ ಆಚರಿಸ್ಬೇಕು ಅಂತಿರೋರು ಟುಸ್ ಪಟಾಕಿಗಳಾಗೋದ್ರು. ಎಷ್ಟು ಅರಳಿರೋ ಹೂವು ಒಮ್ಮೆಲೆ ಸೋತ್ ಹೋಯ್ತು, ಸಂಭ್ರಮ ಎಲ್ಲಿ ಬಂತು? ಹೀಗೆ ಅಟ್ಲೀಸ್ಟ್ ಈ ತರ ಒಂದು ಸಣ್ಣ ಸಣ್ಣ ಸೋಷಿಯಲ್ ಸೆನ್ಸಿಟಿವಿಟಿ ಅನ್ನೋದು ಬೆಳೆಸ್ಕೊಳ್ಬೇಕಾಗತ್ತೆ ಮಕ್ಕಳು. ಆದ್ರೆ ನನ್ಗೆ ಇಲ್ಲಿ ಹೋದಾಗ ನೆಕ್ಸ್ಟ್ ಯಾರೋ ಬರ್ತಾರೆ, ಇನ್ನೇನೋ ಏನೇಮಾ ನಿನ್ ದೊಡ್ಡ ಮಗಳು ಅಷ್ಟು ಬೋರಿಂಗ್ ಅಪ್ಪ ಮಾತಾಡೋದಿಲ್ಲ, ಚಿಕ್ಕವಳು ನೋಡು ಎಷ್ಟು ಚುರುಕಾಗಿ ಮಾತಾಡ್ತಾಳೆ ಅಂತ ಕಂಪ್ಯಾರಿಸನ್. ಏನು ಬಿಕಾಂ ತಗೊಂಡ್ಲಾ, ಇಂಜಿನಿಯರ್ ಡಾಕ್ಟರ್ ಓದೋದಲ್ವಾ, ಈ ತರದ ಹಲವಾರು ವೃತ್ತಿಪರವಾಗಿದಾಗಿರೋದು, ಪರ್ಸೆಂಟೇಜ್ ಎಷ್ಟೇ ನಿನ್ ಮಗಳದು, ಓದಕ್ ಚೆನ್ನಾಗಿ ಓದ್ತಿದ್ದಾಳ, ಈ ತರ ಹಲವಾರು ವಿಷಯಗಳನ್ನ ಕಂಪೇರ್ ಮಾಡ್ತಾ ಇದ್ರಿಂದ ನನಗೆ ಫಂಕ್ಷನ್ಗಳಿಗೆ ಹೋಗೋದೇ ಇಷ್ಟ ಆಗ್ತಿರ್ಲಿಲ್ಲ. ದಿಸ್ ವಾಸ್ ಮೈ ನೆಕ್ಸ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಏನ ಶುರುವಾಯ್ತು ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ಲಿ ಇನ್ನೊಂದು ತುಂಬಾ ಪ್ರಭಾವ ಬೀರಿದ್ದು ಅಂದ್ರೆ, ಏ ನೋಡೆ ಎಷ್ಟು ನನಗೆ ಲೈಟ್ ಕಲರ್ಸ್ ಬಣ್ಣ ಅಷ್ಟ ಇಷ್ಟ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಲೈಟ್ ಹಾಕೊಂಡಾಗ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಬಟ್ ಆಮೇಲೆ ಜನರು ಹೇಳಿದಾಗ ಗೊತ್ತಾಗ್ತಿತ್ತು ಲೈಟ್ ಕಲರ್ ಡ್ರೆಸ್ಸಸ್ ಹಾಕೊಂಡ್ರೆ ಡಾರ್ಕ್ ಆಗಿ ಕಾಣಿಸ್ತಾರೆ ಅಂತ. ಸೊ ಹಾಗಾಗಿ ಏನಕ್ಕೆ ಮಾಡೋಕ್ ಶುರು ಮಾಡಿದೆ, ಡಾರ್ಕ್ ಕಲರ್ ಡ್ರೆಸ್ಸಸ್ ಬ್ಲ್ಯಾಕ್ ಹಾಕೊಳಕ್ ಶುರು ಮಾಡಿದೆ. ಅಲ್ಲಿ ಬರೋರು ನೀ ಆ ಕಲರ್ ಯಾಕೆ ಹಾಕ್ತೀಯಾ, ಈ ಕಲರ್ ಯಾಕೆ ಮಾಡ್ತೀಯಾ, ಎಲ್ಲೋ ಒಂದು ಕಡೆ ನನ್ನ ಸ್ವಂತಿಕೆ ನನ್ನ ಆಸೆಗಳು ನನ್ನ ಇಷ್ಟಗಳು ಎಲ್ಲವನ್ನು ತುಳಿದು ಹಾಕ್ಬೇಕಾ, ನನಗೆ ಬೇಕಾಗಿಲ್ಲ ಇಂಥವರ ಸಹವಾಸ ಅಂತ ದೂರ ಆಗ್ತಿದೆ. ಇನ್ನೊಂದೇನಾಗ್ತಿತ್ತು ಅಂದ್ರೆ, ಅದೊಂದು ಹೋಗ್ಲಿ ಬಿಡಿ, ಪ್ರತಿ ಸಲಿ ಇದ್ದಾಗ್ಲೂ ಕಪ್ಪು 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 ಅಂತ ಹೀಯಾಳಿಸಿದ್ದೆ ಹೀಯಾಳಿಸಿತ್ತು. ಸಾಕಪ್ಪ ಸಾಕು, ನಾನೇನಾದ್ರೂ ಕೇಳ್ಕೊಂಡು ಬಂದ ಭಗವಂತ ನನ್ನ ಕಪ್ಪಾಗುಡ್ಸು ಅಂತ ಖಂಡಿತವಾಗೂ ಇಲ್ಲ. ಪ್ರತಿಯೊಬ್ಬ ಜೀವಿಯು ಸೃಷ್ಟಿ ಆಗ್ಬೇಕಾದ್ರೆ ಆ ಭಗವಂತ ಅವರನ್ನ ತುಂಬಾ ಅಮೂಲ್ಯವಾಗಿ ಸೃಷ್ಟಿಸುತ್ತಾನೆ. ಅದು ನಾನ್ ಹೀಗಿದ್ದೀನಿ ಅನ್ನೋದನ್ನ ಒಪ್ಕೊಳ್ಳೋದನ್ನೇ ಮರ್ತು ಹೋಗ್ತೀವಿ. ನಾವ್ ಹೇಗಿದೀವೋ ಅದೇ ತುಂಬಾ ಸುಂದರವಾಗಿರುತ್ತೆ. ಅವನಿಗೆ ಗೊತ್ತು ಯಾಕೆ ನಮ್ಮನ್ನ ಈ ತರ ಯುನೀಕ್ ಆಗಿ ಸೃಷ್ಟಿಸುತ್ತಾನೆ ಅಂತ. ಬಟ್ ನಾವು ಈ ವಿಭಿನ್ನತೆಯನ್ನ ಒಪ್ಕೊಳ್ಳದೆ ಎಷ್ಟೋ ಸಾರಿ ಈ ಭೇದಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಕಂಪ್ಯಾರಿಸನ್ ಅನ್ನೋ ಒಂದು ದೊಡ್ಡ ವೈರಸ್ ನಮ್ಮೆಲ್ಲರನ್ನು ಪೋಷಿಸ್ತಾ ಇದೆ, ನಾಶ ಮಾಡ್ತಾ ಇದೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದ್ರೆ, ಕಂಪ್ಯಾರಿಸನ್ ಏನಕ್ಕೆ ಮಾಡ್ತಾರೆ ಯೂಶಲಿ ತಿಳ್ಕೊಳ್ಳೋಕೆ, ಅಥವಾ ಒಂದು ಕಲಿಕೆಯ ಅಂಶ ಅದು. ಬಟ್ ಕಂಪ್ಯಾರಿಸನ್ ಯಾವ ರೀತಿ ಮಿಸ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಕುಂದಿಸುವ ಹಾಗಿದೆ. ಈ ಕಪ್ಪು ಅನ್ನೋ ಬೇತಾಳ ನನ್ನ ಅಷ್ಟಕ್ಕೆ ಬಿಡ್ಲಿಲ್ಲ, ಇದು ಮುಂದುವರಿತಾ ಹೋಯ್ತು. ಎಷ್ಟು ತನಕ ಅಂತ ಹೇಳಿದ್ರೆ, ನನ್ನ ನಮ್ಮಣ್ಣನ ಮುಂಜಿ ಫಂಕ್ಷನ್ಸ್ ಇರಲಿ, ಏನ್ ನಮ್ಮಣ್ಣನ ಮದುವೆ ಕೂಡ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಅಷ್ಟು ಮಟ್ಟಕ್ಕೆ ನನ್ನ ಪ್ರಭಾವ ಬೀರ್ತು. ಹೇಗೆ ಅಂತ ನೋಡಿ, ಏನಾಯ್ತು, ನನ್ನ ಮಾವನ ಮುಂಜಿ ಇತ್ತು ಆಗ, ನಾನು ಒಂದು ನಾಲ್ಕನೇ ಕ್ಲಾಸಲ್ಲಿ ಇರ್ಬೋದೇನೋ. ಕಾನ್ವೆಂಟ್ ಅಲ್ಲಿ ಓದಿದ್ರಿಂದ ನನಗೆ ಬರೀ ಫ್ರಾಕ್ನೇ ಹಾಕ್ತಿದ್ರು, ಫ್ರಾಕ್ ಬಿಟ್ರೆ ನಾನು ಹಾಕ್ತಿರ್ಲಿಲ್ಲ. ಸೊ ಈ ಫಂಕ್ಷನ್ ಇತ್ತಲ್ಲ ಮುಂಜಿಲಿ, ನನಗೊಂದು ದೊಡ್ಡ ಆಫರ್ ಬಂದಿತ್ತು. ಏನು ಅಂದ್ರೆ, ಚೆನ್ನಾಗಿ ಲಂಗ ಜಾಕೆಟ್ ಹಾಕೊಂಡು ಕೈಷ್ಕಿತ್ತಿ ಮಾಡೋಣ ಇವಳ ಅಂತ. ನನಗ್ ಸಂಭ್ರಮನೋ ಸಂಭ್ರಮ, ಎಲ್ಲಿ ಫುಲ್ ಕುಣಿತ ಹೋಗ್ಬಿಟ್ಟು ನನ್ನ ಕಲುಷ್ಕೃತಿ ಮಾಡ್ತಿದ್ದಾರೆ ಅಂತ ಸಂಭ್ರಮಿಸ್ದೆ. ನಾನು ಆಲ್ಮೋಸ್ಟ್ ಹಕ್ಕಿ ತರ ಹಾರಾಡ್ತಾ ಇದ್ದೆ, ಹಾಡ್ತಾನು ಇದ್ದೆ ಹಾರಾಡ್ತಾನು ಇದ್ದೆ. ಖುಷಿಯಿಂದ ಕಲುಷ್ಕೃತಿ ಆಗ್ತೀನಿ ಅಂತ ದೊಡ್ಡ ಜಡೆ ಹಾಕೋಬಹುದು, ಲಂಗ ಜಾಕೆಟ್ ಹಾಕೊಂಡು ಎಲ್ಲ ಕಡೆ ಓಡಾಡ್ಬೋದು ಅನ್ನೋ ಆಸೆನಲ್ಲಿದ್ದೆ. ಆದ್ರೆ ಏನಾಯ್ತು ಗೊತ್ತಾ, ಈ ಆಫರ್ ಎರಡು ದಿನದಲ್ಲಿ ಧುಮ್ಕಿ ಹೊಡಿತು. ನನಗಿದ್ದಿದ್ದ ಈ ಪ್ರಪೋಸಲ್ ಅಯ್ಯೋ ಯಾರೋ ಫೇಲಿಯರ್ ಮಾಡ್ಬಿಟ್ರು.
ನೋಡಪ್ಪ ಅವಳು ಅಷ್ಟು ಕಪ್ಪು ಇದ್ದಾಳೆ ಅವಳನ್ನ ಹೋಗಿ ಕಲಿಸ್ಕಿತಿ ಮಾಡ್ತೀರಾ ಯೋಚನೆ ಮಾಡಿ ಅಂತ ಯಾರೋ ಹುಳು ಬಿಟ್ಬಿಟ್ರು ಸರಿ ಆ ಆಫರ್ ಕೂಡ ಹೋಯ್ತು ಈ ಕಪ್ ಅನ್ನೋ ಬೇತಾಳ ಬಿಡ್ಲಿಲ್ವಾ ಅನ್ನೋ ತುಂಬಾ ಬೇಜಾರಲ್ಲಿತ್ತು ಇನ್ನೊಮ್ಮೆ ನನ್ನ ಮಾವನ ಮಗನ ಮುಂಜಿ ಆ ಕೂಡ ಈ ಬೇತಾಳ ಬಿಡ್ಲಿಲ್ಲ ನಮ್ಮ ಮಾವ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಅವರೆಲ್ಲ ಭೇದ ಮಾಡ್ತಿರ್ಲಿಲ್ಲ ಆದ್ರೆ ಅಲ್ಲಿ ಬಂದಿರೋ ಸಂಬಂಧಿಕರು ಏನ್ ಹೇಳೋರು ಬಂದು ಮೊದಲನೇ ಬಾರಿಗೂ ಎಲ್ಲ ನಾನು ನೋಡಿರೋರು ಎಷ್ಟೋ ಎಷ್ಟೋ ದಿನ ನೋಡೋಕೆ ಸಿಕ್ಕಿರಲ್ಲ ಅಲ್ಲಿ ಎಲ್ಲೋ ಕೇಳಿಸ್ಕೊಂಡ್ಬಿಟ್ಟೆ ಓಡಾಡ್ತಾ ಆಟ ಆಡ್ಕೊಂಡಿದ್ದವಳು ಏನ್ ನೋಡಿ ಮಾ ಕಾತಿನ ಮಗಳು ಎಷ್ಟು ಕಪ್ಪಗಿದ್ದಾಳೆ ಇದು ನನಗಾದ ದೊಡ್ಡ ಆಘಾತ ಈ ಆಘಾತದಿಂದ ಬರೋಕೆ ನನಗೆ ಸಾಕಷ್ಟು ವರ್ಷಗಳು ಹಿಡಿತು ಈ ಆಘಾತ ನನ್ನನ್ನ ಮೇಲೆ ಬರೋಕೆ ಬಿಡಲಿಲ್ಲ ಈಗ ಮಾತಾಡಬೇಕಾದ್ರೂ ಕೂಡ ಇದು ನನ್ನ ದೊಡ್ಡ ಆಘಾತ ಇದು ಅವ್ರು ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತಾರೆ ಬಟ್ ಅವ್ರಿಗೆ ಏನು ಗೊತ್ತೇ ಇರಲ್ಲ ಹೀಗೆ ಯಾಕೆ ಮಾಡಿದೆ ಅಂತ ಈ ಬೇತಾಳ ಬಿಡಲೇ ಇಲ್ಲ ಎಷ್ಟು ಮಟ್ಟಿಗೆ ದೊಡ್ಡದಾಯಿತು ಈ ಬೇತಾಳ ಅಂದ್ರೆ ನಮ್ಮ ಅಣ್ಣನ ಮದುವೆ ಇತ್ತು ಅಲ್ಲಿ ನಮ್ಮಪ್ಪ ಯಾವಾಗ್ಲೂ ಒಳ್ಳೆ ಓದ್ಬೇಕು ಮಕ್ಕಳು ಬಟ್ಟೆ ಗಿಟ್ಟೆ ಎಲ್ಲ ಆಮೇಲೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಿರ್ಲಿಲ್ಲ ಇಲ್ಲಿ ಹೋಗ್ಬೇಕಾದ್ರೆ ನಂಗೆ ಒಳ್ಳೆ ಬಟ್ಟೆ ಬೇಕಿತ್ತು ಅಣ್ಣನ ಮದುವೆ ಚೆನ್ನಾಗಿ ಬಟ್ಟೆ ಎಲ್ಲ ಧರಿಸ್ಕೊಳ್ಳೋಣ ಅಂತ ಬಟ್ ಆಗ ನಮ್ಮಪ್ಪಂಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಿರ್ಲಿಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಓದ್ಬೇಕು ಅಂತಿತ್ತು ಆಗ ನಮ್ಮಮ್ಮ ಒಂದು ಒಳ್ಳೆ ಯೆಲ್ಲೋ ಕಲರ್ ಸೀರೆನ ಹರಿಸ್ಬಿಟ್ಟು ಒಂದು ಒಳ್ಳೆಯ ಸೀರೆಯನ್ನ ಒಂದು ಸೀರೆನ ಹರಿಸಿ ನನಗೊಂದು ಚೂಡಿದಾರನ ನೀಟಾಗಿ ಹೊಲಿಸ್ಕೊಟ್ರು ನೀಟಾಗಿ ಹೊಲಿಸ್ಕೊಟ್ರಲ್ಲ ಈ ಚೂಡಿದಾರ ಅದನ್ನ ಹಾಕೊಂಡು ಹೋಗೋಣ ಅಂತಿದ್ದೆ ಬಟ್ ಎಲ್ಲೋ ಕಲರ್ ಕಪ್ಪಕ್ಕೆ ಕಾಣಿಸೋಕೆ ಶುರು ಆಗೋಗ್ತೀನಿ ಇನ್ನೂ ಒಳ್ಳೆ ಬಟ್ಟೆ ಬೇಕು ಈ ಥರ ಎಷ್ಟೋ ಗೊಂದಲಗಳು ಕೊನೆಗೆ ಯಾವ ಪರಿಸ್ಥಿತಿಗೆ ಬಂತು ಅಂದರೆ ನನ್ನ ಅಣ್ಣನ ಮದುವೆ ನಾನು ಅಟೆಂಡೇ ಮಾಡಲಿಲ್ಲ ಯಾಕಂದ್ರೆ ಅಲ್ಲಿ ಬಂದಿರೋ ಜನರು ತುಂಬ ಬೆಳ್ಳಗಿರುವಂತಹ ಗುಂಪು ಅಲ್ಲಿ ಹೋದ್ರೆ ನನ್ನ ಕಪ್ಪು ಅಂತ ಮತ್ತೆ ಹೇಳಿಸ್ತಾರೆ ಅಂತ ಈ ಬೆಡಂಭೂತ ನನ್ನ ಜೀವನದ ಹಂತ ಹಂತವಾಗಿ ತುಳಿತಾ ಬಂತು ಇಷ್ಟೆಲ್ಲ ನಾನು ನಿಮ್ಗೆ ಯಾಕೆ ಹೇಳಬೇಕು ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ತಿಳ್ಕೊಬೇಕು ಇನ್ನೊಂದೇನಾಗುತ್ತೆ ಗೊತ್ತಾ ತಂದೆ ತಾಯಿ ಏನ್ ಮಾಡ್ತಾರೆ ದೊಡ್ಡ ಮಗನನ್ನು ಚಿಕ್ಕ ಮಗನಿಗೂ ಕಂಪೇರ್ ಮಾಡೋದು ಎಲ್ಲರೂ ಒಂದೊಂದು ರೀತಿಯಲ್ಲಿ ಅವರವರದಾದ ರೀತಿಯಲ್ಲಿ ಟ್ಯಾಲೆಂಟ್ಸ್ ಇರುತ್ತೆ ಅದನ್ನ ತಗೊಂಡು ಎಲ್ಲರನ್ನು ಒಂದೇ ಒಂಥರ ಕ್ಲೋನಿಂಗ್ ಮಾಡೋಕ್ಕಾಗುತ್ತೆ ಅಷ್ಟು ಭಗವಂತನಿಗೆ ಬೇಕು ಅಂದಿದ್ರೆ ಭಗವಂತನೇ ಕ್ಲೋನ್ ಮಾಡಿ ಎಲ್ಲರನ್ನು ಒಂದೇ ತರ ಮಾಡ್ತಿದ್ದ ತಾನೆ ಒಂದೇ ತರ ಇಲ್ಲ ಅಂದ ಮೇಲೆ ಅವರನ್ನ ಯಾಕೆ ದೂಷಿಸ್ಬೇಕು ಯಾಕ ಅವ್ರನ್ನ ಅವಹೇಳನ ಮಾಡ್ಬೇಕು ಯಾಕ ಅವ್ರನ್ನ ಖಂಡಿಸ್ಬೇಕು ಹೀಗಿದ್ದಾಗ ಈಗ ಮೊದಲನೇ ದೊಡ್ಡ ಮಗಳಿಗೆ ಹಾಡು ಚೆನ್ನಾಗಿ ಬರಲ್ಲ ಅವಳು ಕುಂಠಿತವಾಗ್ತಾಳೆ ಹಾಡು ಹೇಳ್ಬೇಕಾದ್ರೆ ಅವಳಿಗೆ ರಾಗ ಸರಿ ಇರಲ್ಲ ಶ್ರುತಿ ಸರಿ ಇರಲ್ಲ ಚಿಕ್ಕವಳು ತುಂಬಾ ಚೆನ್ನಾಗಿ ಆಡ್ತಾಳಪ್ಪ ನೋಡಿ 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 ಅಂತ ಫುಲ್ ಖುಷಿಯಿಂದ ಹೇಳ್ತಾರೆ ಅಯ್ಯೋ ದೊಡ್ಡೊಳಗ ಅಷ್ಟು ಚೆನ್ನಾಗಿ ಬರಲ್ಲ ಇಬ್ರು ಇದ್ದಾಗ ಅವ್ರನ್ನ ಕಂಪೇರ್ ಮಾಡೋ ಅಗತ್ಯ ಏನಿದೆ ದೊಡ್ಡೊಳಗೆ ಇನ್ಯಾವ್ದ್ರಲ್ಲೂ ಆಸಕ್ತಿ ಇರ್ಬೋದು ಇನ್ಯಾವ್ದ್ರಲ್ಲೂ ತುಂಬಾ ಚೆನ್ನಾಗಿ ಅವಳು ಪರ್ಫಾರ್ಮ್ ಮಾಡ್ಬೋದು ಹಾಗಿದ್ಮೇಲೆ ಹೀಗೆ ಕಂಪ್ಯಾರಿಸನ್ ಮಾಡ್ತಾ ತಮ್ಮ ಮಕ್ಕಳ ಆತ್ಮವಿಶ್ವಾಸವನ್ನೇ ಕೊಲ್ತಾ ಬರ್ತಾರೆ ಅವ್ರಿಗೆ ಗೊತ್ತಿಲ್ಲದೆ ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳ್ತಾರೆ ಅದು ಹೇಗೆ ಶುರುವಾಯ್ತು ಎಷ್ಟೋ ಸಲ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ಕೊಂಡು ಬರ್ತಿದ್ದ ಈ ಮಕ್ಕಳು ದೊಡ್ಡವರಾದ್ಮೇಲೆ ಒಬ್ರು ಕಂಡ್ರು ಒಬ್ರಾಗಲ್ಲ ಯಾಕೆ ಅವ್ರಿಗೆ ಗೊತ್ತಿಲ್ಲದೆ ಈ ಕಂಪ್ಯಾರಿಸನ್ ಅನ್ನೋ ಬೀಜ ಅವರಲ್ಲಿ ವಿಷದ ಬೀಜವಾಗಿ ನೆಟ್ಟು ಹೋಗಿದೆ ಇದನ್ನ ನಾನು ಖಂಡಿತವಾಗೂ ಎಲ್ರಿಗೂ ಹೇಳಬೇಕು ಅಂತ ಇಚ್ಛಿಸಿದ ಏನಕ್ಕೆ ಅಂದ್ರೆ ಕರೋನಾ ವೈರಸ್ ಗಿಂತ ದೊಡ್ಡ ವೈರಸ್ ವಿನಾಶಕಾರಿಯಾದ ವೈರಸ್ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಇದು ಕಂಪ್ಯಾರಿಸನ್ ಮಾಡೋದ್ರಿಂದ ಬರುತ್ತೆ ಇನ್ನೊಂದು ದೊಡ್ಡ ವೈರಸ್ ಹೇಳ್ತೀನಿ ಕೇಳಿ ಒಂದು ಮಗು ಎಷ್ಟೋ ವರ್ಷಗಳನ್ನ ಕ್ರಮೇಣವಾಗಿ ಅದು ನಡೆಯೋದನ್ನ ಕಲಿತಾ ಹೋಗುತ್ತೆ ಅದಕ್ಕೆ ಏಕಾಏಕಿ ನಡೆಯಕ್ಕಾಗಲ್ಲ ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಸಿಂಗಲ್ ಡೇ ಇಟ್ ಟುಕ್ ಇಯರ್ಸ್ ಟು ಬಿಲ್ಡ್ ರೋಮ್ ಈ ಇಡೀ ಯೂನಿವರ್ಸ್ ಕ್ರಿಯೇಟ್ ಆಗೋಕ್ಕೂ ಕೂಡ ವರ್ಷಗಳು ತಗೊಂಡ್ವು ಈ ಮನುಷ್ಯನ ಪೀಳಿಗೆ ಏನಿತ್ತೋ ಅದು ಎವಾಲ್ವ್ ಆಗೋಕ್ಕೂ ಕೂಡ ಥೌಸಂಡ್ಸ್ ಆಫ್ ಇಯರ್ಸ್ ತಗೊಳ್ತು ಹಾಗಿದ್ದ ಮೇಲೆ ಒಂದು ಚಿಕ್ಕ ಕೆಲಸನು ಕಲಿಯೋಕ್ಕೂ ಕೂಡ ಒಬ್ಬ ಮನುಷ್ಯನಿಗೆ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಲ್ವಾ ಈ ಪೇರೆಂಟ್ಸ್ಗೆ ಓವರ್ ಎಕ್ಸ್ಪೆಕ್ಟೇಷನ್ ನನ್ ಮಗ ಈಗ್ಲೇ ಎಲ್ಲ ಕಲ್ತು ಬಿಡ್ಬೇಕು ಹೋಗ್ತಿದ್ದಾನೆ ಕಲಿತಾನೆ ಹಂತ ಹಂತವಾಗಿ ಇಲ್ಲ ಅವನ್ ಕಲೀಲಿಲ್ಲ ಇನ್ಯಾರ್ದು ಮೇಲೆ ಕಂಪ್ಯಾರಿಸನ್ ಮಾಡೋದು ಆ ಮಗುವಿನ ಮೇಲೆ ಇವನ್ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಹೋಗ್ಲಾಡ್ಸೋದು ಕಂಪ್ಯಾರಿಸನ್ ಮಾಡೋದು ಫ್ರೆಂಡ್ಸ್ ಮಧ್ಯೆ ಹೀಗಾಗಿ ಅನಾರೋಗ್ಯವಾದ ಕಾಂಪಿಟೇಷನ್ ಸಕಾರಾತ್ಮಕವಾದ ಕಾಂಪಿಟೇಷನ್ ಇರಲ್ಲ ಆರೋಗ್ಯವಾದ ಕಾಂಪಿಟೇಷನ್ ಇರಲ್ಲ ಹೀಗೆ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತಾರೆ ಎಷ್ಟೋ ಸಲ ಏನಾಗಿತ್ತು ಅಂದ್ರೆ ಇನ್ನೇನು ನಾನೇನೋ ಟ್ರೈ ಮಾಡಕ್ ಹೋಗ್ತೀನಿ ಏನೋ ಕೆಲಸ ಮಾಡಕ್ಕೆ ಅಯ್ಯೋ ಇದು ನಿನ್ ಕೈಲಿ ಆಗಲ್ಲ ಬಿಟ್ಬಿಡು
ಎಷ್ಟು ಸಲ ನಾವು ನಮ್ಗೆ ಇದಾಗಲ್ಲ, ನಿನ್ಗ ಬುದ್ಧಿನೇ ಇಲ್ಲ, ನೀನ್ ಹೋಗಿ ಅದನ್ನ ಪಾಸ್ ಮಾಡ್ತೀಯ, ಈ ತರ ಎಷ್ಟೋ ಸಜೆಷನ್ಸ್ ನ ಗೊತ್ತಿಲ್ಲದೇನೆ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ತುಂಬಾ ಗಾಢವಾಗಿ ಊರಿ ನಿಲ್ಲುವಂತ ಪೆಡಂಬುದಗಳನ್ನ ನಾವೇ ಬಿತ್ತಿರ್ತೀವಿ. ಈ ತರ ಇರುವ ಹಲವಾರು ಅಫರ್ಮೇಷನ್ಸ್ ಅವರ ಪರ್ಫಾರ್ಮೆನ್ಸ್ ನ ಕುಂದಿಸಿ ಕುಂದಿಸಿ ನಶಿಸಿ ಹೋಗುತ್ತೆ. ಸೋಂಬೇರಿಯವನು ಎಂಥ ಸ್ಟುಪಿಡ್ ಫೆಲೋ, ಈ ತರದ ಮಾತುಗಳನ್ನು ಮಕ್ಕಳಿಗೆ ಸದಾ ಕೇಳಕ್ ಸಿಕ್ಕತ್ತೆ. ಏ ಮೂರ್ಖ ಕಣೋ ನೀನು, ಎಷ್ಟೋ ಸಲ ಅದನ್ನ ಸುಮ್ನೆ ತಮಾಷೆಗೆ ಅಂತ ಹೇಳ್ಬಿಟ್ಟಿರ್ತಾರೆ. ಬಟ್ ಆ ಮಕ್ಕಳಿಗೆ ಏನ್ ಗೊತ್ತು, ಅವರೇ ಬೇರೆ, ಅವರ ಆಲೋಚನೆಗಳೇ ಬೇರೆ, ಅವರು ಹೇಳದನ್ನ ಮತ್ಯಾವುದೋ ರೀತಿಯಲ್ಲಿ ಅರ್ಥೈಸ್ಕೊಂಡು ತಮ್ಮದೇ ಆದ ಒಂದು ಜೇಡರ ಬಲೆಯನ್ನ ಕಟ್ಕೊಂಡು ಹೋಗ್ತಾರೆ. ಆ ಜೇಡರ ಬಲೆಯಿಂದ ಬಿಡಿಸ್ಕೊಳ್ಳಕ್ಕೆ ಅವ್ರಿಗೆಂದೂ ಸಾಧ್ಯ ಆಗಲ್ಲ, ಯಾಕಂದ್ರೆ ಇನ್ನೊಬ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ. ಪರ್ಫಾರ್ಮೆನ್ಸ್ ಅನ್ನೋದು ಕುಂದುತ್ತೆ. ಈಗೇನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸ ಹಾಗೂ ಇನ್ನೊಂದ್ ಕಡೆ ಪರ್ಫಾರ್ಮೆನ್ಸ್, ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಾಗೆ. ಈ ಎರಡು ಮುಖಗಳಲ್ಲಿ ಸೆಲ್ಫ್ ಇಮೇಜ್ ಅಥವಾ ತನ್ನ ಆತ್ಮವಿಶ್ವಾಸವನ್ನ ಚುಚ್ಚಿದಾಗ ಕಾನ್ಸ್ಟೆಂಟ್ಲಿ ಈ ಇನ್ನೊಂದು ಮುಖ ಏನಿರುತ್ತಲ್ಲ ಪರ್ಫಾರ್ಮೆನ್ಸ್ ಕೂಡ ನಶಿಸ್ ಹೋಗುತ್ತೆ. ಸೊ ಒಂದೇ ನಾಣ್ಯದ ಎರಡು ಮುಖ, ಸೆಲ್ಫ್ ಇಮೇಜ್ ಮತ್ತೆ ಪರ್ಫಾರ್ಮೆನ್ಸ್. ಯಾವಾಗ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೋ, ಓ ನನ್ಗಿದಾಗತ್ತೆ ಅಂತ ಅನ್ಕೊಂಡು ಈಗ ಒಂದು ಸಣ್ಣ ಟಾಸ್ಕ್ ಕೊಡಿ, ಆ ಮಗು ಮಾಡುತ್ತೆ. ಮಾಡಿದ ತಕ್ಷಣ ಅದು ಓ ನನ್ಗಿದಾಗತ್ತೆ ಮಾಡ್ಲಿಕ್ಕೆ ಅಂತ ಅದಕ್ಕೆ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ. ಅದೇ ತುಂಬಾ ದೊಡ್ಡದು ಎಟಕಕ್ಕೆ ಆಗಲ್ಲ ಅಂತ ಟಾಸ್ಕ್ ಕೊಟ್ಬಿಡ್ತೀರಾ, ಸೋತೋಗುತ್ತೆ. ಆ ಮಗು ಏನನ್ಕೊಳ್ಳುತ್ತೆ, ಓ ಇದು ನನ್ಗಲ್ಲಿ ಆಗೋದೇ ಇಲ್ಲಪ್ಪ, ಈ ಟಾಸ್ಕ್ ನಾನು ಎಂದೂ ಮಾಡೋದಿಲ್ಲ ಅಂತ ಆ ಮಗು ಅನ್ಕೊಂಡ್ಬಿಡತ್ತೆ. ಈ ತರ ಈ ಎರಡು ಮುಖದ ನಾಣ್ಯ, ಎರಡು ಮುಖದ ನಾಣ್ಯ ಸೆಲ್ಫ್ ಇಮೇಜ್ ಹಾಗೂ ಪರ್ಫಾರ್ಮೆನ್ಸ್. ಸೊ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇಷ್ಟೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಏನಕ್ಕೆ ಇಷ್ಟನ್ನೆಲ್ಲ ಹೇಳ್ತಿದ್ದೀನಿ ಅಂತ ಅಂದ್ರೆ, ಕರೋನಾ ವೈರಸ್ ಎಷ್ಟು ವಿನಾಶಕಾರಿ ಅಂತ ನಿಮಗೆ ಗೊತ್ತು. ಅದಕ್ಕಿಂತ ದೊಡ್ಡ ವಿನಾಶಕಾರಿ ಅಂತ ನಾನು ಏನ್ ಹೇಳ್ತೀನಿ ಅಂದ್ರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವ ಸೈಕೊಲಾಜಿಕಲ್ ವೈರಸ್. ಕರೋನಾ ವೈರಸ್ ಏನೋ ಫಿಸಿಕಲ್ ವೈರಸ್, ಬಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಈಸ್ ಅ ಬಿಗ್ಗೆಸ್ಟ್ ಸೈಕೊಲಾಜಿಕಲ್ ವೈರಸ್. ಯಾಕೆ ಹೇಗೆ ಹೇಳ್ತಿದ್ದೀನಿ ಗೊತ್ತಾ, ಒಂದು ಹಡಗಿರುತ್ತೆ, ದೊಡ್ಡ ಹಡಗು, ತುಂಬಾ ಚೆನ್ನಾಗಿ ಸಾಕ್ತಾ ಇರುತ್ತೆ ಸಮುದ್ರದಲ್ಲಿ. ಅದಕ್ಕೊಂದು ಚಿಕ್ಕ ರಂಧ್ರವನ್ನು ಮಾಡಿ ಅಥವಾ ಒಂದು ಚಿಕ್ಕ ಹೋಲನ್ ಮಾಡಿದ್ರೆ ನೀರೆಲ್ಲ ಹಿಡಿದು ಆ ಇಡೀ ಹಡಗನ್ನೇ ಮುಳುಗಿಸ್ಬಿಡುತ್ತೆ. ಇಂಥದೇ ಒಂದು ಈ ಆತ್ಮವಿಶ್ವಾಸವನ್ನು ಕುಂದಿಸುವಂತಹ ಪ್ರಕ್ರಿಯೆಗಳು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕಂಪ್ಯಾರಿಸನ್, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಒಂದು ವ್ಯಕ್ತಿಯ ಆತ್ಮವಿಶ್ವಾಸ ಕುಂದುತ್ತೆ. ಎಷ್ಟೋ ಜನರಿಗೆ ನನ್ಗೆ ಇಂಗ್ಲಿಷ್ ಚೆನ್ನಾಗಿ ಮಾತಾಡಕ್ ಬರಲ್ಲ, ನಮ್ಮ ಅಪ್ಪ ಅಮ್ಮ ಬಡವರು, ಅವ್ರ ಅಪ್ಪ ಅಮ್ಮ ಶ್ರೀಮಂತರು, ಈ ತರ ಕಂಪ್ಯಾರಿಸನ್ಗಳನ್ನ ಹುಟ್ಟಿಸ್ಕೊಳ್ತಾರೆ. ನನ್ಗೆ ನಾನಿರೋ ಪರಿಸ್ಥಿತಿಲಿ ನನ್ಗೆ ಮಾಡೋಕ್ಕಾಗಲ್ಲ, ನನ್ನ ಇಂಗ್ಲಿಷ್ ಬರಲ್ಲ, ನಾನು ನೋಡಕ್ ಚೆನ್ನಾಗಿಲ್ಲ, ನಾನು ಸಣ್ಣ ದಪ್ಪ, ಹೀಗೆ ಹಲವಾರು ವಿಭಿನ್ನತೆಗಳು ಅಥವಾ ಹಲವಾರು ರೀತಿಯಲ್ಲಿ ಮನುಷ್ಯ ತನ್ನಲ್ಲಿ ಒಂದು ಕಾಂಪ್ಲೆಕ್ಸ್ ನ ಬೆಳೆಸ್ಕೊಳ್ತಾನೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆದ್ರೆ ಅವನ ಪರ್ಫಾರ್ಮೆನ್ಸ್ ಕುಂದುತ್ತೆ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಆದ್ರೆ ಅವನು ಏನು ಮಾಡದೆ ಟೊಳ್ಳ ಅಹಂಯಿಂದ ಬದುಕೋಕ್ ಶುರು ಮಾಡ್ತಾನೆ. ಹಾಗಾಗಿ ಸದ್ಗುರು ಅವರ ಮಗಳಿಗೆ ನೀಡಿದ ಒಂದೇ ಒಂದು ತುಂಬಾ ಒಳ್ಳೆ ಟ್ರೈನಿಂಗ್ ಏನು ಅಂದ್ರೆ, ಮಗಳೇ ನೋಡಮ್ಮ, ಎಲ್ಲರನ್ನು ಸಮಾನರಾಗಿ ನೋಡು, ಯಾರನ್ನು ತುಂಬಾ ಮೇಲ್ ಕುಡಿಸ್ಬೇಡ ಅಥವಾ ಯಾರನ್ನು ತುಂಬಾ ಕೀಳಾಗಿ ನೋಡ್ಬೇಡ, ಎಲ್ಲರೂ ಸಮಾನರೇ. ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ, ವಿಭಿನ್ನತೆ ನಿಜ, ಹಾಗಾಗಿ ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡಿ, ಯಾರು ಶ್ರೇಷ್ಠರಲ್ಲ ಯಾರು ನಿಕೃಷ್ಟರಲ್ಲ. ಸದ ಅತಿ ದೊಡ್ಡ ಎಪಿಕ್ ಆದ ಮಹಾಭಾರತದಲ್ಲಿ ಇದರ ಬಗ್ಗೆ ಉಲ್ಲೇಖನ ಇದೆ. ನಿಮಗ್ ಗೊತ್ತಿರುವ ಹಾಗೆ ಕರ್ಣ ಮತ್ತು ಅರ್ಜುನ ಬಿಲ್ ವಿದ್ಯೆಯಲ್ಲಿ ಮಹಾಶೂರರು ಹಾಗೂ ವೀರರು. ಮಹಾವೀರರಾಗಿರುವ ಕರ್ಣ ನನ್ನ ಸೂತಪುತ್ರ ಸೂತಪುತ್ರ ಎಂದು ಅವಹೇಳನ ಮಾಡ್ತಿದ್ರು. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಅವನ್ ಯಾರನ್ನು ಮೀಟ್ ಮಾಡಿದ್ರು ಕೂಡ ಯಾವುದೇ ಶಕ್ತಿಯ ಸಿಕ್ಕಿದ್ರು, ಫಾರ್ ಎಕ್ಸಾಂಪಲ್ ಮೊದಲನೇ ಸ್ಪರ್ಧೆ ಏನಾಗುತ್ತೋ, ಅರ್ಜುನ ಮತ್ತೆ ಇನ್ನೆಲ್ಲರು ಪಾಂಡವರು ಕೌರವರು ಒಂದ್ ಕಡೆ ಸೇರ್ತಾರೆ. ಹೆಂಗೆ ಅಂದ್ರೆ, ಅವ್ರ ಬಿಲ್ ವಿದ್ಯೆ ಅವ್ರು ಕಲ್ತಿರೋ ವಿದ್ಯೆನ ಪ್ರದರ್ಶನ ಮಾಡಕ್ಕೆ ಪಾಂಡವರು ಕೌರವರು ಸೇರಿದಾಗ ಆ ಒಂದು ಸ್ಪರ್ಧೆಯಲ್ಲಿ ಕರ್ಣ ಬರ್ತಾನೆ. ಎಲ್ರಿಗೂ ಈ ಒಂದು ವೀರನ ಒಂದು ನೋಡಿದಾಗ್ಲೇನೆ ಅವನಲ್ಲಿರೋ ಕಾನ್ಫಿಡೆನ್ಸ್, ಅವನು ಬಂದ ರೀತಿ,
ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅದನ್ನ ಎಸ್ಪೆಷಲಿ ಭೀಷ್ಮರಿಗೆ ದ್ರೋಣರಿಗೆ ಓ ಕರ್ಣ ಇವನ್ ಬಂದ್ರೆ ಅರ್ಜುನನ ಸೆಲ್ಫ್ ಇಮೇಜ್ ಡೌನ್ ಆಗ್ತಿತ್ತು, ಯಾಕಂದ್ರೆ ಅವನ್ ಕಂಪೇರ್ ಮಾಡ್ಕೋತಿದ್ದ ಕರ್ಣನ್ ಜೊತೆ. ಹಾಗಾಗಿ ಮುಂದೆನೆ ಇನ್ನೇನ್ ಸ್ಪರ್ಧೆ ಶುರು ಆಗಕ್ಕಿಂತ ಮುಂಚೆನೆ ಭೀಷ್ಮರು ಕರ್ಣನಿಗೆ ಸೂತ ಪುತ್ರ ನೀನು, ನೀನಿಲ್ಲಿ ಈ ಕ್ಷತ್ರಿಯರಿರುವ ಕಡೆ ನೀನ್ ಬರೋ ಹಾಗಿಲ್ಲ, ನೀನ್ ಈ ಸ್ಪರ್ಧೆಲಿ ಪಾಲ್ಗೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇದು ಅವನಿಗೆ ಎಷ್ಟೇ ದೊಡ್ಡ ವೀರ ಆದ್ರು ಎಷ್ಟೇ ಪ್ರಬಲನಾದ್ರು ಇದು ಕರ್ಣನನ್ನು ಸದಾ ಕಾಡುತ್ತಿದ್ದ ಪ್ರಶ್ನೆ, ಅವನನ್ನ ಸೂತ ಪುತ್ರ ಅನ್ನುವುದು. ಇನ್ನೊಂದು ಅವನಿಗೆ ತುಂಬಾ ಕಾಡಿದ್ದೇನು ಅಂದ್ರೆ ಅವನಿಗೆ ತಂದೆ ತಾಯಿ ಇರ್ಲಿಲ್ಲ, ಗೊತ್ತಿಲ್ಲದೆ ತಂದೆ ತಾಯಿ ಅವನ ತಾಯಿ ಯಾಕೆ ಅವನನ್ನ ನದಿಯಲ್ಲಿ ಬಿಟ್ಟು ಹೋದ, ಅವನ ತಾಯಿ ಯಾಕೆ ಅವನನ್ನ ನದಿ ಹತ್ರ ಬಿಟ್ಟು ಹೋದ್ರು, ತಾನೇನಾದ್ರೂ ತುಂಬಾ ತಪ್ಪು ಮಾಡದ್ನ, ಆ ಒಂದು ಚಿಕ್ಕ ಅಳುಕು ಅವನನ್ನ ಸದಾ ಕಾಡ್ತಿತ್ತು. ಇದೇ ಅಳುಕನ್ನು ಉಪಯೋಗಿಸ್ಕೊಂಡು ಕೃಷ್ಣ ಕುಂತಿಯನ್ನು ಮೊದಲು ಕಲಿಸ್ತಾನೆ ಸಮಜಾಯಿಷಿ ಮಾಡ್ಸಕ್ಕೆ, ನೀನು ವಾರ್ ಅಲ್ಲಿ ಪಾಲ್ಗೊಳ್ಬೇಡ, ನೀನು ಮಗನ ಕೃಷ್ಣ ಫಸ್ಟ್ ಕುಂತಿನ ಕಳಿಸ್ತಾನೆ, ನೀನು ಇದ್ರಲ್ಲೆಲ್ಲ ಪಾಲ್ಗೊಳ್ಳೋದ್ ಬೇಡ, ತನ್ನ ಮಕ್ಕಳನ್ನ ನೀನು ಉಳಿಸ್ಕೋಬೇಕು, ಕರ್ಣ ತುಂಬಾ ಅತಿ ದೊಡ್ಡ ವೀರ, ಅವನ್ ಖಂಡಿತವಾಗೂ ಅರ್ಜುನನ ಸಾಯಿಸೋ ಚಾನ್ಸಸ್ ಇದೆ, ಹಾಗಾಗಿ ನೀನು ಹೋಗಿ ಯಾರಿಗೂ ಏನು ಮಾಡ್ಬೇಡ ಅಂತ ಒಂದು ಮಾತಾಡು ಅಂತ ಹೇಳ್ತಾನೆ. ಹೋಗಿ ಮಾತಾಡಿದಾಗ ಕುಂತಿ ಕೇಳ್ತಾಳೆ, ನೋಡಪ್ಪ ನೀನು ನನ್ನ ಮಕ್ಕಳನ್ನೆಲ್ಲ ಬಿಟ್ಬಿಡು ಅಂತ. ಸರಿಮಾ ಬಿಡ್ತೀನಿ, ಆದ್ರೆ ಅರ್ಜುನ್ಗೂ ನನಗೂ ಸ್ವಲ್ಪ ವೈರತ್ವ ಕಾಂಪಿಟಿಷನ್ ಇದೆ, ಹಾಗಾಗಿ ನಾನು ಅರ್ಜುನನ ಬಿಡಕ್ಕಾಗಲ್ಲ ಅಂತ. ಅದಕ್ಕೆ ಅವರಮ್ಮ ಹೇಳ್ತಾಳೆ, ಹೋಗ್ಲಿಪ್ಪ ನೀನು ಬಿಟ್ಟಿದ ಬಾಣನ ಮತ್ತೆ ಬಿಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಸೊ ಇದಕ್ಕೆ ಕರ್ಣಂಗ್ ಏನಾಗುತ್ತೆ ಅಂದ್ರೆ ಅಲ್ಲೂ ಕೂಡ ಅವನ ಒಂದು ಆತ್ಮವಿಶ್ವಾಸ ಕುಂದು ಹೋಗುತ್ತೆ. ನಾನು ಪ್ರೀತಿಸುವಂತಹ ತಾಯಿ ನನ್ನ ಬಗ್ಗೆ ಒಂದು ಯೋಚನೆ ಮಾಡ್ತಿಲ್ವಲ್ಲ, ಅಷ್ಟು 5 ಜನ ಮಾತ್ರ ಯೋಚನೆ ಮಾಡ್ತಾಳೆ, ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ ಅನ್ನೋ ರೀತಿ ಕೂಡ ಅವನ ಆತ್ಮವಿಶ್ವಾಸ ಕುಂದುತ್ತೆ. ಭೀಷ್ಮರನ್ನ ನಿಮ್ಗೆ ಗೊತ್ತಿರೋ ಹಾಗೆ ಅವನು ಹೋಗಿ ಅವರು ಶರಶಯ್ಯ ಮೇಲೆ ಮಲಗದಾಗ ಹೋಗಿ ಮಾತಾಡ್ತಾರೆ. ಆಗ ಭೀಷ್ಮ ಹೇಳ್ತಾರೆ, ನೋಡಪ್ಪ ನೀನು ಅಪ್ರತಿಮ ವೀರ, ಮುಂದಿನ ದಿನ ಯುದ್ಧ ನಡೆಯೋದಿರುತ್ತೆ, ಕರ್ಣನ್ನ ಮುಖ್ಯ ಸೇನಾಧಿಪತಿಯಾಗಿ ಮಾಡಿರ್ತಾರೆ. ಆಗ ಅವನು ಹೋಗಿ ಭೀಷ್ಮರನ್ನ ಕಾಣ್ತಾನೆ, ಶರಶಯ್ಯ ಮೇಲೆ ಮಲಗಿರ್ತಾರೆ ಭೀಷ್ಮರು. ಆಗ ಕರ್ಣಂಗೆ ಭೀಷ್ಮರು ಈ ತರ ಹೇಳ್ತಾರೆ, ನೋಡಪ್ಪ ನನಗೆ ಗೊತ್ತು ನೀನು ಅಪ್ರತಿಮ ವೀರ, ಅರ್ಜುನನ್ನ ಕೂಡ ನೀನು ಸೋಲಿಸ್ಬಲ್ಲೆ, ಹಾಗಾಗಿ ನಿನ್ನ ಕೆಲಸಲ ನಾನು ಖಂಡಿಸದಂತು, ನಿನ್ನ ಆತ್ಮವಿಶ್ವಾಸನ ಕುಂದಿಸದಂತು ಸೂತ ಪುತ್ರ ಅಂತ ಕರೆದು ಅದನ್ನ ಗೊತ್ತು ನೀನು ಕುಂತಿ ಪುತ್ರ ಅಂತೆಲ್ಲ ಹೇಳಿದಾಗ ಹೇಗಿರ್ಬೋದು, ಒಬ್ಬ ವ್ಯಕ್ತಿನ ಸೋಲ್ಸೋದಕ್ಕೆ ಅವನ ಆತ್ಮವಿಶ್ವಾಸಕ್ಕೆ ಒಂದು ಚುಚ್ಚಿದ್ರೆ ಸಾಕು, ಆ ಆತ್ಮವಿಶ್ವಾಸದ ಬೆಲೂನ್ ಹೊಡೆದೋಗುತ್ತೆ. ಹೀಗೆ ನೀವು ನೋಡಿರ್ಬೋದು ಎಷ್ಟೋ ಸ್ಪೋರ್ಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆಕ್ಚುಲಿ ಆ ಪಂದ್ಯವನ್ನ ಗೆಲ್ಲಕ್ಕಿಂತ ಮುಂಚೆ ಅವರ ಸೈಕೊಲಾಜಿಕಲಿ ಅವರ ಆತ್ಮವಿಶ್ವಾಸನ ಕುಂದಿಸೋಕೆ ಬಾಲ್ನ ಜೋರಾಗಿ ಎಸೆಯೋದು, ಆಮೇಲೆ ಯು ಕಾನ್ ಡೂ ಇಟ್ ಆ ಥರದ್ದೆಲ್ಲ ಮಾಡಿ ಅವರ ಮೈಂಡ್ ಅಲ್ಲಿ ಮನುಷ್ಯನ ಮೈಂಡ್ ಅಲ್ಲಿ ಒಂದ್ಸಲಿ ಸೋತ ಅಂತಂದ್ರೆ ಅವನ್ನ ನೆಕ್ಸ್ಟ್ ಗೆಲ್ಲೋದು ತುಂಬಾ ಈಸಿ. ಇದೇ ತರ ಬ್ರಿಟಿಷರು ಕೂಡ ನಮ್ಮ ಜನರ ಆತ್ಮವಿಶ್ವಾಸವನ್ನು ಹಿಂಚಾಗಿ ಕತ್ತರಿಸ್ತಾ ಬಂದ್ರು. ಸೊ ನಾನು ಹೇಳೋದೇನು ಅಂತ ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಬೇಕಾದ್ರೆ ಜಾಸ್ತಿ ಏನು ಮಾಡಬೇಕಾಗಿಲ್ಲ, ಅವನ ಬಗ್ಗೆ ಅವನಿಗಿರುವ ಆತ್ಮವಿಶ್ವಾಸ ಆತ್ಮ ಗೌರವವನ್ನ ಕಿಂಚಿತ್ ಹಾನಿ ಮಾಡಿದ್ರೆ ಸಾಕು, ಆ ವ್ಯಕ್ತಿ ಅಧೋ ಪತನ ನಿಶ್ಚಿತ, ಎಂದಿಗೂ ಅವನು ಮೇಲೇಳೋಕ್ ಸಾಧ್ಯನೇ ಇಲ್ಲ. ಹೀಗೇನಾಗುತ್ತೆ, ನಾನ್ ಯಾಕೆ ಇದ್ರ ಬಗ್ಗೆ ಅಷ್ಟೊಂದು ಸೆಲ್ಫ್ ಇಮೇಜ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಂಪ್ಯಾರಿಸನ್ ಇದ್ರ ಬಗ್ಗೆ ಎಲ್ಲ ಇಷ್ಟೊಂದು ಯಾಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ, ನನ್ನ ಜೀವನದ ಕಲಿಕೆ ಇದು. ಚಿಕ್ಕ ವಯಸ್ಸಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಯ್ತು, ಯಾರನ್ನು ಮಾತಾಡ್ಸಕ್ ಆಗ್ತಿರ್ಲಿಲ್ಲ, ಎಷ್ಟೋ ರೀತಿಯಲ್ಲಿ ಇದು ಅವತಾರವನ್ನು ತಾಳಕ್ ಶುರು ಮಾಡ್ಬಿಡ್ತು. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನ್ಗೆ ಇದ್ದಿದ್ ಒಂದೇ ದಾರಿ, ಕಪ್ಪೆ ಚಿಪ್ಪಲ್ ಹೇಗೆ ಸ್ನೇಲ್ ಹೋಗಿ ಮುಚ್ಕೊಂಡ್ಬಿಡುತ್ತೆ ಆತರ ಮುಚ್ಕೊಂಡ್ಬಿಡೋದು, ಅಥವಾ ಒಂದು ಟಾರ್ಟಾಯ್ಸ್ ಏನ್ ಮಾಡುತ್ತೆ ಹೋಗಿ ಮುಚ್ಕೊಂಡ್ಬಿಡುತ್ತಲ್ಲ ಆತರ ನಾನು ಹೋಗಿ ಅವತ್ಕೊಂಡ್ಬಿಡ್ತಿದ್ದೆ. ಈ ತರ ಅವಿತು 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 ಅದೇ ಹ್ಯಾಬಿಟ್ ಆಗೋಯ್ತು, ಅದೇ ಕಂಡೀಷನಿಂಗ್ ಆಗೋಯ್ತು. ಜನರ ಜೊತೆ ಮಾತಾಡ್ಸಂಗಿಲ್ಲ, ಯಾರ ಜೊತೆನೂ ಬೆರಿತಿರ್ಲಿಲ್ಲ, ಫ್ರೆಂಡ್ಸ್ ಮಾಡ್ಕೋತಿದ್ದೆ, ಅವ್ರೇನಾದ್ರೂ ಹೇಳಿದ್ರೆ ನಾನು ಅವ್ರಿಗೇನು ಹೇಳ್ತಿರ್ಲಿಲ್ಲ, ಬಿಕಾಸ್ ನಾನು ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡಬಾರ್ದು ಅನ್ನೋದನ್ನ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೆ ಮಾಡಿದ್ರು ನೋವು, ಬಟ್ ನಾನು ಯಾರಿಗೂ ನೋವು ಮಾಡಲ್ಲ. ಸೊ ನಾನು ಎಷ್ಟೋ ಸರಿ ಏನಾದರೂ ಹೇಳಬೇಕಾದ್ರೂ ತುಂಬ ಹಿಂಜರಿತಿದ್ದೆ. ಸೊ ಹೀಗೆ ತುಂಬ ಹೋಗ್ತಿದ್ದೆ, ನಂಗೆ ನೋವು ಮಾಡೋರು ನನ್ನ ಪಾಡಿಗೆ ನನ್ನ ಒಳಗಡೆ ಬಂದ್ಬಿಡ್ತಿದ್ದೆ. ಬಟ್ ಬೆಳೀತಾ ಬೆಳೀತಾ ಏನಾಗುತ್ತೆ, ಕೆಲಸಕ್ಕೆ ಹೋಗ್ಬೇಕು, ಸಂಸಾರವಂತ ಒಂದು ಸಂಸಾರವನ್ನು ಕಟ್ಕೋಬೇಕು, ಹೊಸ ಸಂಬಂಧಗಳನ್ನ ಬೆಳೆಸ್ಬೇಕು, ಆಗೇನಾಗುತ್ತೆ ಎಷ್ಟೋ ಜನರ ಜೊತೆ ನಾವು ಚೆನ್ನಾಗಿ ಬೆರಿಬೇಕಾಗತ್ತೆ.
ಮನುಷ್ಯ ಆದ್ಮೇಲೆ ಒಂದೆರಡು ಮುಖ ಇರುತ್ತೆ. ಒಂದ್ ಕಡೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಬರೀ ಒಳ್ಳೇದೇ ತಗೋತೀನಿ, ಕೆಟ್ಟದ್ ಬೇಡ ಅನ್ನೋದು ಹೌದು, ಅದೇ ರೀತಿಲಿ ಬರ್ತೀವಿ. ಬಟ್ ನಾ ಹೇಳೋದು ಒಳ್ಳೇದನ್ನ ತಗೊಳ್ಳೋಣ, ಒಳ್ಳೇದು ಅವರಿಂದ ಬರೋ ತರ ನಾವು ಅವ್ರನ್ನ ಪ್ರೋತ್ಸಾಹಿಸೋಣ. ಬಟ್ ಅವರಿಂದ ಬರೋ ಕೆಟ್ಟದ್ದು, ಆ ವಿಷ ಕಕ್ತಾರಲ್ಲ, ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನ ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಎಷ್ಟೋ ಮಿಸ್ಟೇಕ್ಸ್ ಮಾಡ್ತೀವಿ, ಫೇಲಿಯರ್ ಮ್ಯಾನೇಜ್ಮೆಂಟ್, ಕ್ರಿಟಿಸಿಸಮ್ ಮ್ಯಾನೇಜ್ಮೆಂಟ್, ಯಾರೋ ಆಡ್ಕೋತಾರೆ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಮಿಸ್ಟೇಕ್ಸ್ ಮಾಡ್ತೀವಿ. ಎಷ್ಟೋ ಜನಕ್ಕೆ ಮಿಸ್ಟೇಕ್ಸ್ ಮಾಡಿದಾಗ ಎಷ್ಟು ಬೈತೀವಿ ಅಂದ್ರೆ ಅಷ್ಟು ಬೈತೀವಿ, ಆದ್ರೆ ಒಂದು ಸಾಧನೆ ಮಾಡಿದಾಗ ಒಂದೇ ವರ್ಡಲ್ಲಿ ಏ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡ್ದೆ ಕಣೋ, ಇನ್ನು ಮುಂದಕ್ಕೆ ನಿನ್ಗೆ ಒಳ್ಳೇದಾಗ್ಲಿ, ಯುವರ್ ವಿನರ್ ಚಾಂಪಿಯನ್ ಅಂತೆಲ್ಲ ಹೇಳ್ಬಿಡ್ತೀವಿ ಅಷ್ಟೇ. ಆದ್ರೆ ಅವ್ನು ಒಂದು ಮಿಸ್ಟೇಕ್ ಮಾಡಿ ಅನ್ನೋದು ತಪ್ಪು ಮಾಡಿದ್ರೆ 100 ಸಲ ಬೈತೀವಿ ಅದನ್ನ. ಆ ತಪ್ಪು ಮಾಡಿದ್ದನ್ನ ತುಂಬಾ ಎತ್ತಿಡ್ದು ಇನ್ನೊಂದ್ಸಲಿ ಅವನು ಆ ಏನ್ ಕೆಲಸ ಆಗಿದೆ ಅದನ್ನ ಮಾಡಕ್ಕೆ ಹೋಗಲ್ಲ. ಆ ಮಿಸ್ಟೇಕ್ ನಾ ಮಾಡಿದ್ಯಾ, ಹೋಗ್ಲಿ ಬಿಡಪ್ಪ, ಇದನ್ನ ತಿತ್ಕೊಳ್ಳೋದು ಹೇಗೆ ಅಂತ ದಾರಿ ತೋರಿಸ್ತೀರಾ? ಖಂಡಿತವಾಗೂ ಇಲ್ಲ. ಈ ಮಿಸ್ಟೇಕ್ ಇಂದ ಹೊರಗ್ ಬರೋದನ್ನ ಹೇಳ್ಕೊಡ್ಬೇಕಲ್ವಾ, ಅದನ್ನ ನಾವ್ ಎಂದೂ ಮಾಡಲ್ಲ. ಸೊ ಮಿಸ್ಟೇಕ್ ಮ್ಯಾನೇಜ್ಮೆಂಟ್, ಫೇಲಿಯರ್, ಫೇಲಿಯರ್ ಲೈಫ್ ಅಲ್ಲಿ ಬರೀ ಸಕ್ಸಸ್ ಒಂದೇ ಇಲ್ಲ ಮಹಾಶಯರೇ, ಅದರಲ್ಲಿ ಫೇಲಿಯರ್ ಕೂಡ ಇರುತ್ತೆ ಅಂತ ಗೊತ್ತು ನಮ್ಗೆ, ಎಲ್ರಿಗೂ ಗೊತ್ತು. ಬಟ್ ಆ ಫೇಲಿಯರ್ ಬಂದಾಗ ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ತೀವ? ಖಂಡಿತವಾಗೂ ಇಲ್ಲ. ತಮ್ಮಲ್ಲಿರುವ ಭಾವನೆಗಳನ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ಹೇಳ್ಕೊಡಲ್ಲ, ತಮ್ಮಲ್ಲಿರುವ ರಿಲೇಷನ್ಶಿಪ್ಸ್ ನ ಹ್ಯಾಂಡಲ್ ಮಾಡೋದು ಹೇಳ್ಕೊಡಲ್ಲ, ತಾವು ಕ್ರಿಟಿಸಿಸಮ್ ಬಂದಾಗ ಹೇಗೆ ಅದನ್ನ ತಗೋಬೇಕು ಅಂತ ಕೂಡ ಹೇಳ್ಕೊಡಲ್ಲ. ನಾರಾಯಣ ಮೂರ್ತಿಗಳು ತಮಗೆ ಒಂದು ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ಸರ್ ನಿಮ್ಗೆ ನಿಮ್ ಸಕ್ಸಸ್ಗೆ ಎರಡು ಇಂಪಾರ್ಟೆಂಟ್ ಆದ ಕೀ ಮಂತ್ರ ಹೇಳಿ, ನಿಮ್ಮ ಸಕ್ಸಸ್ ಮಂತ್ರ ಏನು ಅಂತ ನಾರಾಯಣ ಮೂರ್ತಿಗಳನ್ನ ಕೇಳ್ತಾರೆ. ಆಗ ನಾರಾಯಣ ಮೂರ್ತಿಗಳು ಎರಡು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ತಾರೆ. ಒಂದು, ನಾವು ನಿರಂತರವಾಗಿ ಕಲಿತಾ ಇರ್ತೀವಿ, ಇಷ್ಟು ವಯಸ್ಸಾದ್ರೂ ಕೂಡ ಒಂದು ಮೀಟಿಂಗ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಹೊಸದೇನಾದ್ರೂ ಬಂದ್ರೆ ಇಂಪ್ರೂವೈಸ್ ಮಾಡ್ಕೊಳ್ಳೋಕೆ ನಾವು ಅದನ್ನ ಕಲಿತೀವಿ. ಇನ್ನೊಂದೇನು ಅಂತಂದ್ರೆ, ಮಾರ್ಕೆಟ್ ಇಂದ ಬಂದ ಫೀಡ್ಬ್ಯಾಕ್ ಗಳನ್ನ ನಾವು ಯಾವತ್ತೂ ಪರಿಗಣಿಸ್ತೀವಿ, ಅದನ್ನ ಯಾವತ್ತು ತಳ್ಳ ಹಾಕಕ್ಕಾಗಲ್ಲ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಕ್ರಿಟಿಸಿಸಮ್ಗೂ ಫೀಡ್ಬ್ಯಾಕ್ಗೂ ವ್ಯತ್ಯಾಸನೇ ಗೊತ್ತಿಲ್ಲದೆ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಮಕ್ಕಳನ್ನ ಬೆಳೆಸ್ತಿದೀವಿ, ಈ ಒಂದು ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ ಅಲ್ಲಿ ಮಕ್ಕಳನ್ನ ಬೆಳೆಸ್ತಿದೀವಿ. ಒಂದ್ ಫೀಡ್ಬ್ಯಾಕ್ ಬಂದಾಗ ಅದನ್ನ ತಗೊಂಡು ನಮ್ಮ ವರ್ಕ್ ನ ಇಂಪ್ರೂವೈಸ್ ಮಾಡ್ಕೊಳ್ತೀವಿ. ಆದ್ರೆ ಫೀಡ್ಬ್ಯಾಕ್ನೇ ತಗೊಳಕ್ಕಾಗಲ್ಲ, ಕ್ರಿಟಿಸಿಸಮ್ ಫೀಡ್ಬ್ಯಾಕ್ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಮಕ್ಕಳು ಗೊಂದಲಕ್ಕೊಳಗಾಗ್ತಾರೆ. ಸೊ ಫೀಡ್ಬ್ಯಾಕ್ ಇಸ್ ನೆಸರಿ, ಕ್ರಿಟಿಸಿಸಮ್ ವಿಲ್ ಪಂಕ್ಚರ್ ಯುವರ್ ಸೆಲ್ಫ್ ಇಮೇಜ್. ಸೊ ಕ್ರಿಟಿಸಿಸಮ್ ಅನ್ನೋದು ಆ ವ್ಯಕ್ತಿಯ ಆತ್ಮವಿಶ್ವಾಸವನ್ನ ಚುಚ್ಚಿಬಿಡುತ್ತೆ, ಆದ್ರೆ ಫೀಡ್ಬ್ಯಾಕ್ ಅನ್ನೋದು ಒಂದು ವ್ಯಕ್ತಿಯನ್ನ ಕೆಲಸವನ್ನು ಇಂಪ್ರೂವೈಸ್ ಮಾಡುತ್ತೆ. ಫೀಡ್ಬ್ಯಾಕ್ ಆ ವ್ಯಕ್ತಿಗಳ ತುಂಬಾ ವೈಯಕ್ತಿಕವಾಗಿ ಎಲ್ಲವನ್ನು ತಗೊಳ್ತಾ ಹೋಗ್ತೀವಿ ಜೀವನದಲ್ಲಿ. ಸೊ ಈ ಭೇದ ನಮ್ಮ ಮಕ್ಕಳಿಗೆ ಹೇಳ್ಕೊಡೋರು ಯಾರು? ಸೊ ಹ್ಯಾಂಡ್ಲಿಂಗ್ ಕ್ರಿಟಿಸಿಸಮ್, ಹ್ಯಾಂಡ್ಲಿಂಗ್ ಫೇಲಿಯರ್ ಅಂಡ್ ಎಸ್ಪೆಷಲಿ ಹ್ಯಾಂಡ್ಲಿಂಗ್ ಪೀಪಲ್. ಜನರ ಜೊತೆ ಬೆಳೆತಾಗ್ಲೇನೆ ಒಂದು ಟೀಮ್ ಮಾಡೋಕ್ಕಾಗೋದು, ಫ್ರೆಂಡ್ಸ್ಗಳನ್ನ ಗಳಿಸಕ್ಕಾಗೋದು. ಈ ಜೀವನದಲ್ಲಿ ಹಂತ ಹಂತವಾಗಿ ಮೇಲ್ ಹೋಗ್ತಾ ಹೋಗ್ತಾ ನಮ್ಗೆ ಎಲ್ಲರ ಜೊತೆ ಸಂಘ ಬೇಕಾಗುತ್ತೆ. ಆರ್ಗನೈಸೇಷನ್ ಡೆವಲಪ್ ಮಾಡ್ಬೇಕಾದ್ರೆ ಆ ಜನರ ಜೊತೆ ಹೇಗ್ ಬೆಳಿಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಾನು ಹೇಳ್ತಿರೋದು, ಈ ತರ ಶುರುವಾದ ನನ್ನ ಸೋಷಿಯಲ್ ಡಿಸ್ಟೆನ್ಸಿಂಗ್ ನನ್ನ ಬೆಳವಣಿಗೆಗೆ ಹೇಗೆ ಮಾರಕವಾಯಿತು. ನಿಮಗೆ ಜೀವನ ಒಂದು ಚಕ್ರ ವ್ಯೂಹ, ಅಭಿಮನ್ಯುಗೆ ಒಳಗಡೆ ಹೋಗಕ್ ಗೊತ್ತಿತ್ತು, ಹೊರಗಡೆ ಹೋಗಕ್ ಬರ್ಲಿಲ್ಲ. ಅರ್ಜುನನ್ ಒಬ್ಬನಿಗೆ ಮಾತ್ರ ಚಕ್ರ ವ್ಯೂಹದ ಭೇದ ಗೊತ್ತಿತ್ತು. ಹಾಗಾಗಿ ಪಾಂಡವರನ್ನ ಸೋಲ್ಸಕ್ಕೆ ರಚಿತವಾಗಿದ್ದು ಚಕ್ರ ವ್ಯೂಹ. ಹೀಗೆ ನಮ್ ಜೀವನ ಕೂಡ ಒಂದು ಚಕ್ರ ವ್ಯೂಹನೇ. ನಮ್ಗೆ ಎಷ್ಟೋ ಸಲಿ ಒಂದು ಅಂಶ ಮಾತ್ರ ಹ್ಯಾಂಡಲ್ ಮಾಡಕ್ ಬರುತ್ತೆ, ಇನ್ನೊಂದು ಅಂಶ ಬರೋದೇ ಇಲ್ಲ. ಹೀಗೆ ನಾನು ನಿಮ್ ಕೊಟ್ಟ ಉದಾಹರಣೆ ನೋಡಿ, ಕ್ರಿಟಿಸಿಸಮ್ ಫೀಡ್ಬ್ಯಾಕ್, ಕ್ರಿಟಿಸಿಸಮ್ ಯಾವುದು, ಫೀಡ್ಬ್ಯಾಕ್ ಯಾವುದು ಗೊತ್ತಿಲ್ಲ. ಜನರ ಒಳ್ಳೆತನ ತಗೊಳ್ಳೋದು ಗೊತ್ತು, ಅವ್ರ ಕೆಟ್ಟದನ್ನ ಬಂದಾಗ ಅವ್ರನ್ನ ದೂರ ಇಟ್ಬಿಡ್ತೀವಿ. ಆ ಕೆಟ್ಟದನ್ನ ನಿಭಾಯಿಸಿ ಅವರನ್ನ ಪ್ರೀತಿಸಿ ಗೌರವಿಸುವುದು ನಮ್ಗೆ ಹೇಳ್ಕೊಡ್ಬೇಕಾದ ಮೊದಲ ವಿಧಿ. ಸೊ ಈ ತರ ಎಷ್ಟೋ ವಿಚಾರಗಳಲ್ಲಿ, ಈಗ ಮಿಸ್ಟೇಕ್ ಆಯ್ತು, ಫೇಲಿಯರ್ ಆಯ್ತು, ಸಕ್ಸಸ್ ಹ್ಯಾಂಡಲ್ ಮಾಡಕ್ ಗೊತ್ತಿರಲ್ಲ, ಎಷ್ಟೋ ಸಲ ಫೇಲಿಯರ್ ಕೂಡ ಹ್ಯಾಂಡಲ್ ಮಾಡೋದು ಹೇಳ್ಕೊಡ್ಬೇಕು ತಾನೆ. ಸೊ ಜೀವನದ ಚಕ್ರ ವ್ಯೂಹದನ್ನ ಭೇದಿಸುವಂತಹದ್ರಲ್ಲಿ ನಮ್ಗೆ ಒಂದ್ ಸೈಡ್ ಮಾತ್ರ ಹೋಗೋದು ಗೊತ್ತು, ಇನ್ನೊಂದ್ ಸೈಡು ಜೀವನ ಬರೀ ರೋಸ್ ಅಲ್ಲ, ಜೀವನ ಬರೀ ಸಕ್ಸಸ್ ಅಲ್ಲ, ಜೀವನ ಪರ್ಫೆಕ್ಟ್ ಅಲ್ಲ. ಜೀವನದ ಹಂತ ಹಂತವಾಗಿ ಅದು ಎವಾಲ್ವ್ ಆಗ್ತಾ ಹೋಗುತ್ತೆ, ಅದು ತನ್ನೇ ತಾನೇ ಇಂಪ್ರೂವೈಸ್ ಮಾಡ್ಕೊಳ್ತಾ ಹೋಗುತ್ತೆ. ಹಾಗಿದ್ದ ಮೇಲೆ ಪರ್ಫೆಕ್ಟ್ ಜೀವನ ಹೆಂಗೆ ಸಾಧ್ಯ? ಸೊ ಈ ತರದ ಹಲವಾರು ಅಂಶಗಳು ಈ ಜೀವನದ ಚಕ್ರ ವ್ಯೂಹದಲ್ಲಿ ರಚಿತವಾಗಿದೆ. ಇದನ್ನ ಭೇದಿಸುವ ಅರ್ಜುನರನ್ನ ನಮ್ಮ ಎಜುಕೇಶನ್ ಸಿಸ್ಟಮ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ತುಂಬಾನೇ ಇದೆ. ಜೀವನದಲ್ಲಿ ಬೆಳಕೆಷ್ಟು ಮುಖ್ಯವೋ ಕತ್ತಲು ಅಷ್ಟೇ ಮುಖ್ಯ. ಜೀವನ ಒಂದು ಪ್ಯಾರಡಾಕ್ಸ್ ಅಂತಾರೆ,
ಜೀವನದ ಎರಡು ಆಪೋಸಿಟ್ಸ್ ಗಳು ಎರಡು ಟ್ರ್ಯಾಕ್ ಗಳಿರುತ್ತೆ. ಆ ಟ್ರ್ಯಾಕ್ ನ ಎರಡು ಕಂಬಿಗಳು ಕೂಡ ಜೀವನದಲ್ಲಿ ಮುಖ್ಯ. ಜೀವನ ಸಾಗೋದು ಎರಡು ಕಂಬಿಗಳ ಮೇಲೆ, ಒಂದು ಇದೆರಡು ಕಾಂಪ್ಲಿಮೆಂಟಿಂಗ್, ಬೆಳಕಿನ ಜೊತೆ ಕತ್ತಲು, ಕತ್ತಲಿನ ಜೊತೆ ಬೆಳಕು, ಈ ತರ ಏರುಪೇರುಗಳು ಜೀವನದಲ್ಲಿ ಇದ್ದೇ ಇರುತ್ತೆ. ಈ ಒಂದು ಚಕ್ರ ವ್ಯೂಹದ ರಚನೆ ಹೇಗಿದೆ ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳ್ಕೊಳ್ಳೇಬೇಕು. ಅದನ್ನ ಭೇದಿಸುವಂತ ಅರ್ಜುನರನ್ನ ಹಾಗೂ ಪ್ರಬುದ್ಧರನ್ನ ಬೆಳೆಸುವ ಒಂದು ಸಿಸ್ಟಮ್ ಬೇಕೇ ಬೇಕು. ಮಕ್ಕಳು ಲೈಫ್ ನ ಹೇಗೆ ಹೆದರಿಸಬೇಕು, ಅದರ ಇರೋ ಅಷ್ಟು ಪ್ರಭೇದಗಳನ್ನ ಅರ್ಥ ಮಾಡ್ಕೋತಾ ಹೋಗ್ಬೇಕು. ಇದೆಲ್ಲ ರಾತ್ರಿ ಆಗೋದಿಲ್ಲ. ಪ್ರತಿಯೊಬ್ಬರ ಜೀವನವು ಯುನಿಕ್ ಆಗಿರುತ್ತೆ, ಪ್ರತಿಯೊಬ್ಬ ಮನುಷ್ಯನು ಯುನಿಕ್ ಆಗಿರ್ತಾನೆ. ಲೈಫ್ ಅವರಿಗೆ ಹಲವಾರು ಸನ್ನಿವೇಶಗಳನ್ನ ತೋರಿಸ್ತಾ ಅವರನ್ನ ರೂಪಿಸ್ತಾ ಹೋಗುತ್ತೆ. ಅದು ಒಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಬಟ್ ಆ ಫಂಡಮೆಂಟಲ್ಸ್, ಆ ಬೇಸಿಕ್ ಏನಿದೆಯೋ ಅದನ್ನ ನಾವು ಮಕ್ಕಳಿಗೆ ಬೆಳೆಸಲೇಬೇಕು. ಒಂದೇ ಒಂದು ರೋಲ್ ಅಲ್ಲ, ಜೀವನದ ಎರಡು ಮುಖಗಳನ್ನು ತೋರಿಸ್ತಾ ಈ ಮುಖನ ಹೇಗೆ ಪರಿಚಯಿಸಿ ಈ ಮುಖ ಕೂಡ ಪರಿಚಯಿಸಬೇಕು. ಈ ಜೀವನದ ಎರಡು ಮುಖಗಳನ್ನು ಕೂಡ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗತ್ತೆ. ಈ ತರ ಟ್ರೈನಿಂಗ್ ಸಿಸ್ಟಮ್ ತುಂಬಾ ಅವಶ್ಯಕತೆ ಇದೆ. ಕೊರೋನಾಗಿಂತ ದೊಡ್ಡ ವೈರಸ್ ಆಗಿರುವಂತಹದ್ದು ಹ್ಯೂಮನ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆರ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಆ ಸೆಲ್ಫ್ ಇಮೇಜ್ ಅಥವಾ ಆತ್ಮವಿಶ್ವಾಸವನ್ನು ಚುಚ್ಚುವುದು ಆ ವೈರಸ್ಗಿಂತ ದೊಡ್ಡ ವಿನಾಶಕಾರಿ. ಆ ವ್ಯಕ್ತಿ ಎಂದಿಗೂ ಮೇಲೇಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅವನು ಜೀವನ ಎಲ್ಲರೂ ಅವನ್ನ ದೂಷಿಸ್ತಿರ್ತಾರೆ, ಜೀವನನೇ ನನಗೆ ಯಾವಾಗ್ಲೂ ನಂಗೆ ಮೋಸ ಮಾಡ್ತಿರ್ತಾರೆ ಎಲ್ರು, ಆ ತರ ಎಲ್ಲ ಅನ್ಕೊಳಕ್ ಶುರು ಮಾಡ್ಬಿಡ್ತಾನೆ. ನೆಕ್ಸಲೈಟ್ಸ್ಗಳು, ಟೆರರಿಸ್ ಎಲ್ಲ ಶುರುವಾಗಿದೆ. ಹೀಗೆ ಯಾವಾಗ ಈ ಸೆಲ್ಫ್ ಇಮೇಜ್, ಒಂದು ವ್ಯಕ್ತಿ ತನ್ನನ್ನು ತಾನು ಪ್ರೀತಿಸ್ತಾನೋ, ತನ್ನಲ್ಲಿ ಆತ್ಮವಿಶ್ವಾಸ ಆತ್ಮಗೌರವ ಹೆಚ್ಚಾಗಿರುತ್ತೋ ಆ ವ್ಯಕ್ತಿ ಎಲ್ಲರನ್ನೂ ಪ್ರೀತಿಸ್ತಾನೆ, ತನ್ನ ಬಗ್ಗೆನೂ ಒಳ್ಳೆ ಭಾವನೆ ಇರುತ್ತೆ, ಎಲ್ಲರನ್ನೂ ಎಲ್ಲರ ಜೊತೆ ಬೆರೆತು ಹೇಗೆ ಮೇಲೆ ಜೀವನದಲ್ಲಿ ಬೆಳಿಬೇಕು ಅನ್ನೋದು ಅವನ ಲೈಫ್ ಸ್ಟೈಲ್ ಆಗುತ್ತೆ. ಅವನಿಗೆ ಆ ಒಂದು ಅರ್ಥ ಆಗ್ತಾ ಹೋದಾಗ ಅವನು ಎಲ್ಲರನ್ನು ಉನ್ನತಿಗೆ ತಗೊಂಡು ಹೋಗ್ತಾನೆ, ತಾನು ಕೂಡ ಉನ್ನತಿಯ ಮಾರ್ಗವನ್ನ ಸೇರ್ತಾನೆ. ಈ ವಿಚಾರದೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಇಷ್ಟು ಹೊತ್ತು ನನ್ನ ಜೀವನದ ವಿಷಯಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಕ್ಕೆ ದಾರಿ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.